ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೊತ್ನಳ್. ಇದು ಕ್ಲಾಸ್ ನಂಬರ್ 398 ಆಗುತ್ತೆ ಈ ಒಂದು ಸರಣಿಯಲ್ಲಿ. ಮತ್ತು ನವೆಂಬರ್ 2023 ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳ ಡಿಸ್ಕಷನ್ ಅನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇದು ಮೊದಲನೇ ಭಾಗವಾಗುತ್ತೆ. ಈಗ ನಿಮ್ಮ ಪರೀಕ್ಷೆಗಳು 18-19 ನವೆಂಬರ್ಗೆ ಒಂದಷ್ಟು KPSC ನಡೆಸ್ತಕ್ಕಂಥ ಪರೀಕ್ಷೆಗಳಿದ್ದಾವೆ. ಹೀಗೆ ಹತ್ತಿರದಲ್ಲಿ KEA ಪರೀಕ್ಷೆಗಳು, ಸೊ ಇವೆಲ್ಲವುಗಳಿಗೂ ಅನುಕೂಲ ಆಗೋದಕ್ಕೆ ಸೊ ನವೆಂಬರ್ ತಿಂಗಳದ್ದು ಒಂದಷ್ಟು ಬ್ಯಾಲೆನ್ಸ್ ಇತ್ತು. ಅವುಗಳ ಪ್ರಮುಖವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನು ಡಿಸ್ಕಷನ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಸೊ ಇದು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 398 ಆಗುತ್ತೆ. ಸೊ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ಸೊ ಇವತ್ತು ದೀಪಾವಳಿ ಹಬ್ಬ ಅಲ್ವಾ, ಸೊ ದೀಪಗಳ ಹಬ್ಬ ಅಂತ ಕರಿತೀವಿ. ಸಾಕಷ್ಟು ನಮ್ಮ ಜೀವನದಲ್ಲಿ ಬೆಳಕನ್ನು ಮೂಡಿಸ್ತಕ್ಕಂಥ ಹಬ್ಬ ಅಂತ ಭಾವಿಸ್ಬೋದು. ಕೆಲವೊಬ್ಬರಿಗೆ ಇನ್ನು ಯಾವಾಗ ನಮ್ಮ ಜೀವನದಲ್ಲಿ ಬೆಳಕು ಬರುತ್ತೆ ಅನ್ನೋ ಒಂದು ಹೋಪ್ ಇರುತ್ತೆ, ಯಾವಾಗ ಬರ್ಬೋದು ಅನ್ನೋ ಒಂದು ಭರವಸೆ ಇರುತ್ತೆ. ಕೆಲವೊಂದು ಸಲ ಈ ಭರವಸೆ ಈಡೇರುತ್ತೆ ಅಂತಕ್ಕಂಥ ಒಂದು ಏನು ಡೌಟಲ್ಲಿರ್ತೀವಿ ಅಲ್ವಾ. ಸೊ ಅದೆಲ್ಲರಿಗೂ ಕಾಮನ್ನೇ. ಪರೀಕ್ಷೆಗೆ ಪ್ರಿಪೇರ್ ಆಗ್ತಕ್ಕಂಥವ್ರಿಗೆ ಭಾಳಷ್ಟು ಅಂಶಗಳು ನಮ್ಮ ಕೈಯಲ್ಲಿರೋದಿಲ್ಲ. ಸೊ ಕೇವಲ ಸ್ಟಡಿ ಮಾಡ್ಬೋದು, ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು, ಒಂದು ಎರಡು ಮಾರ್ಕ್ಸಲ್ಲಿ ಹೋಗಿರುತ್ತೆ. ಕೆಲವೊಂದು ಸಲ ಭಾಳಷ್ಟು ಡಿಸಪಾಯಿಂಟ್ ಆಗಿರುತ್ತೆ. ಕೆಲವೊಂದು ಸಲ ಸೆಲೆಕ್ಟ್ ಆಗಿರ್ತೀವಿ ಅಥವಾ ಲೇಟ್ ಆಗ್ತಾ ಇರುತ್ತೆ ಪ್ರೋಸೆಸ್ಸು. ಈಗ ನೋಡಿ, GPST ಹಿಡಿದು ಭಾಳ ಲೇಟ್ ಆಗೋಯಿತು. ಕೆಲವೊಂದು ಕಡೆ ಬೇರೆ ಬೇರೆ ಜಾಬ್ಸ್ಗಳು ಕೋರ್ಟಲ್ಲಿದ್ದಾವೆ. ಸೊ ಹೀಗೆ ಕೆಲವೊಂದುಗಳನ್ನು ನೋಡಿದಾಗ ಪ್ರಿಪೇರ್ ಆಗ್ತಕ್ಕಂಥ ಆ ಒಂದು ಡ್ಯುರೇಷನಲ್ಲಿ ಈ ಏನು ಹತಾಶೆ ಅಥವಾ ಬೇಜಾರಾಗ್ತಕ್ಕಂಥದ್ದು ಎಲ್ರಿಗೂ ಕಾಮನ್ನೇ. ಆದರೂ ಕೂಡ ಅದೆಲ್ಲವನ್ನು ಸಹಿಸ್ಕೊಂಡು ಮುಂದೆ ಹೋಗಬೇಕಾಗುತ್ತೆ. ಆ ಗಟ್ಟಿತನ ನಮಗೆ ಬೆಳಿಬೇಕಾಗುತ್ತೆ. ಆ ಗಟ್ಟಿತನ ಕೇವಲ ಏನು ಪರೀಕ್ಷೆಯನ್ನು ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಪರೀಕ್ಷೆಯನ್ನು ಪಾಸ್ ಆದಮೇಲೆ ಕೂಡ ಸಾಕಷ್ಟು ಸಂದರ್ಭಗಳು ಈ ಗಟ್ಟಿತನ ನಮ್ಮನ್ನು ಕೈ ಹಿಡಿಯುತ್ತೆ ಅಂತಕ್ಕಂಥದ್ದು. ನಾವು ಜಾಬ್ ತಗೊಂಡ ತಕ್ಷಣ ಎಲ್ಲ ಮುಗೀತು ನಮ್ಮ ಇದು ಅನ್ನೋದು ಆಗಲ್ಲ. ಭಾಳಷ್ಟು ಮುಂದೆ ಕಠಿಣ ಸಂದರ್ಭಗಳು ಬರ್ತವೆ, ಭಾಳ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತವೆ. ನಾಳೆ ಜಾಬ್ ತಗೊಂಡ ಮೇಲೆ ಆಗಿರ್ಬೋದು ಅಥವಾ ಅದು ಪ್ರೈವೇಟ್ ಜಾಬ್ಗೆ ಹೋದ್ರು, ಗೌರ್ಮೆಂಟ್ ಜಾಬ್ಗೆ ಹೋದ್ರು, ಎಲ್ಲೇ ಹೋದ್ರೂ ಕೂಡ ಲೈಫ್ ಆಗಾಗ ನಮ್ಮನ್ನು ಟೆಸ್ಟ್ ಮಾಡ್ತಾನೆ ಇರುತ್ತೆ. ಆ ಟೆಸ್ಟಿಗೆ ನಾವು ಒಳಪಡಬೇಕಾಗುತ್ತೆ, ಅವುಗಳನ್ನು ಪಾಸ್ ಮಾಡಿಕೊಂಡು ಮುಂದೆ ಹೋಗಬೇಕಾಗುತ್ತೆ. ನಾವು ಎಷ್ಟು ಎಕ್ಸಾಮ್ಗಳನ್ನು ಅಟೆಂಡ್ ಮಾಡ್ತೀವಿ, ಎಷ್ಟು ಕಷ್ಟಗಳನ್ನು ಬಿಡಿಸ್ತೀವಿ, ಅಷ್ಟೇ ರೀತಿಯ ಒಂದು ಕಾಠಿಣ್ಯತೆ ನಮ್ಮಲ್ಲೂ ಕೂಡ ಬೆಳೆಯುತ್ತೆ. ಸೊ ಅಂತ ಹೇಳ್ತಾ ಅದಕ್ಕೋಸ್ಕರ ಏನು ಯಾವಾಗಲೂ ಏನು ನಾವೇನಂತೀವಿ, ಬೇಜಾರಾಗ್ತಕ್ಕಂಥ ಅವಶ್ಯಕತೆ ಇರಲ್ಲ, ಎಲ್ಲವನ್ನು ಕೂಡ ಸಹಿಸ್ಕೊಂಡು ಹೋಗಬೇಕು. ಕೆಲವೊಂದು ಎಕ್ಸಾಮ್ಗಳು ನಾವು ಕೂಡ 3-4 ವರ್ಷಗಳು ಕಾದಿರ್ತಕ್ಕಂಥದ್ದು ಇದೆ. ಸೊ ಅದಕ್ಕೋಸ್ಕರ ಇಷ್ಟೇ ಹೇಳ್ತಾ, ಸೊ ಎಲ್ರಿಗೂ ಕೂಡ ಆದಷ್ಟು ಈ ದೀಪಾವಳಿ ಎಲ್ರಿಗೂ ಶುಭವನ್ನು ತರಲಿ ಅಂತ ಹಾರೈಸುತ್ತಾ, ಎಲ್ಲ ಎಕ್ಸಾಮ್ಗಳು ಇನ್ನೇನು ಭಾಳಷ್ಟು ಹತ್ತಿರದಲ್ಲಿ ಬರ್ತಾ ಇದ್ದಾವೆ ನೋಡಿ. ಈಗ KEA ಒಂದು ಕಡೆ ಎಕ್ಸಾಮ್ ನಡೆಸ್ತಾ ಇದ್ರೆ, KPSC ಇನ್ನೊಂದು ಕಡೆ ಭಾಳಷ್ಟು ಎಕ್ಸಾಮ್ಗಳೇ ನಡೆಸ್ತಾ ಇದೆ. ಮೊನ್ನೆ ತಾನೇ ನಾನೇ ಒಂದು ವಿಡಿಯೋ ಮಾಡಿದ್ದೆ, 2000ಕ್ಕಿಂತಲೂ ಅಧಿಕ ಹುದ್ದೆಗಳಿಗೆ ನೋಟಿಫಿಕೇಶನ್ ಈಗ ಆಲ್ರೆಡಿ ಸದ್ಯದಲ್ಲೇ ಹೊರಡಿಸ್ತೀವಿ 2024ರ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಅಂತ ಮಾತಾಡಿದ್ವಿ. ಜೊತೆಗೆ ಅದಲ್ಲದೆ ಇನ್ನೂ 1500ಕ್ಕೂ ಹೆಚ್ಚಿನ ಹುದ್ದೆಗಳನ್ನು ಕರೆಯೋದಕ್ಕೆ ಈಗ ಆಲ್ರೆಡಿ KPSC ರೆಡಿಯಾಗಿದೆ, ಇನ್ನೊಂದು ಕಡೆ KEA ಕೂಡ ರೆಡಿಯಾಗಿದೆ. KSP ಕೆಲವೊಂದು ಅಡೆತಡೆಗಳು ಆಗಿ ಇದ್ವು, ಅವೆಲ್ಲವೂ ಕೂಡ ಕ್ಲಿಯರ್ ಆಗಿ ಇವತ್ತು ಸಾಕಷ್ಟು PSI ಎಕ್ಸಾಮ್ಸು, PC ಎಕ್ಸಾಮ್ಸ್ ಕೂಡ 2024ರಲ್ಲಿ ಆಗ್ತಕ್ಕಂಥ ಎಲ್ಲ ಚಾನ್ಸಸ್ ಇದೆ. ಸೊ ಯಾರು ಪ್ರಿಪೇರ್ ಆಗ್ತಾ ಇದ್ದರೆ ಇನ್ನಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ನಾನು ಕೂಡ ಸಾಕಷ್ಟು ವಿಡಿಯೋಗಳನ್ನು ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬಗಳನ್ನು, ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ಅವರ್ ಕ್ಲಾಸ್ ಅಲ್ವಾ. ಸೊ ನಾನು ಕ್ಲಾಸನ್ನು ಮಾತ್ರ ಮಾಡ್ಬೋದು, ನಿಮಗೆ ಒಳ್ಳೆ ನಾಲೆಜನ್ನು ಮಾತ್ರ ಕೊಡ್ಬೋದು. ಕೊನೆಗೆ ಪ್ರಿಪೇರ್ ಆಗಿ ಎಕ್ಸಾಮ್ಗೆ ಹೋಗಿ ಪಾಸ್ ಆಗ್ತಕ್ಕಂಥದ್ದು ನಿಮ್ಮ ಕೈಯಲ್ಲೇ ಇದೆ. ಓಕೆ, ಸೊ ಇಷ್ಟೇ ಇರುತ್ತೆ ನವೆಂಬರ್ 2023ರ ಮೊದಲನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ನಾನು ಅಮರೇಶ್ ಪೊತ್ನಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಭಾಳಷ್ಟು ಜನ ಹೊಸದಾಗಿ ನೋಡ್ತಾ ಇರ್ತೀರ, ಸಬ್ಸ್ಕ್ರೈಬ್ ಆಗಿ ನೋಡಿ. ಮತ್ತು ಟೆಲಿಗ್ರಾಮ್ ಚಾನಲ್ ಇದೆ, ಆ ಟೆಲಿಗ್ರಾಮ್ ಚಾನಲಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಳ್ತಾ ಇರ್ತೀನಿ, ಹೋಗಿ ಜಾಯ್ನ್ ಆಗ್ಬೋದು. ಹೊಸದಾಗಿ ನೋಡ್ತಾ ಇರ್ತಕ್ಕಂಥವ್ರಿಗೆ ಕಿರುಪರಿಚಯವೂ ಕೂಡ ಇಲ್ಲಿದೆ. ಜೊತೆಗೆ ಇದೇ ರೀತಿಯ ಸಾಕಷ್ಟು ವರ್ಕ್ ಮಾಡಬೇಕಾದ್ರೆ ಇದು ಕೇವಲ ಒಬ್ಬ ವ್ಯಕ್ತಿಯಿಂದ ಸಾಕಾಗೋದಿಲ್ಲ, ಏನೋ ಒಂದು 5, 6, 7 ವಿಡಿಯೋ ಮಾಡ್ಬೋದು. ಆದರೆ ಸಾಕಷ್ಟು ವಿಡಿಯೋಸ್ ಮಾಡಬೇಕಂದ್ರೆ ಬ್ಯಾಕ್ಗ್ರೌಂಡಲ್ಲಿ ಭಾಳ ವರ್ಕ್ ಬೇಕಾಗುತ್ತೆ. ಆ ವರ್ಕ್ಗೆ ನಿಮ್ಮ ಸಹಕಾರ ನೀಡಬೇಕಾಗುತ್ತೆ, ಆ ಸಹಕಾರದಿಂದ ನಿಮಗೆ ಹೆಚ್ಚಿನ ವಿಡಿಯೋಗಳನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ. ಸೂಪರ್ ಥ್ಯಾಂಕ್ಸ್ ಅಮರ್ಸನ್ ಮೆಂಬರ್ಶಿಪ್ನ ತೆಗೆದುಕೊಂಡ್ರೆ ಇನ್ನಷ್ಟು ವಿಡಿಯೋಸ್ ಮಾಡಿಕೊಡೋ ಪ್ರಯತ್ನ ನಾನು ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಸೊ ನೇರವಾಗಿ ನವೆಂಬರ್ 2023ರ ಮೊದಲನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳು ಕ್ವಶನ್ ನಂಬರ್ 1
ಲೇಖಕಿ ನಂದಿನಿ ದಾಸ್ ಅವರ ಯಾವ ಕೃತಿಗೆ 2023 ಬ್ರಿಟಿಷ್ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ? ಫಾರ್ ವಿಚ್ ನಾವೆಲ್ ನಂದಿನಿ ದಾಸ್ ಒನ್ ದ ಬ್ರಿಟಿಷ್ ಅಕಾಡೆಮಿ ಬುಕ್ ಅವಾರ್ಡ್ ಇನ್ 2023 ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದೀನಿ. ಇಲ್ಲಿ ಸಾಧ್ಯ ಆದಲ್ಲೆಲ್ಲ ಆಪ್ಷನ್ಗಳನ್ನು ಕ್ರಿಯೇಟ್ ಮಾಡಿ. ನಿಮಗೆ ಒಂದಷ್ಟು ಎಕ್ಸಾಮ್ ಓರಿಯೆಂಟೆಡ್ ಪ್ರಶ್ನೆಗಳ ಥರ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾಲ್ಕು ಆಪ್ಷನ್ ಇದೆ, ನೋಡೋಣ ಸರಿಯಾದ ಉತ್ತರ ಹೇಳ್ತೀನಿ. ಒಂದ್ಸಲ ನೀವು ನೋಡ್ಕೊಳ್ಳಿ ಆಪ್ಷನ್ ಈ ಥರ ಕೊಟ್ಟಿರ್ತಾರೆ. ಹಾಗಾದರೆ ನಂದಿನಿ ದಾಸ್ ಅವರ ಯಾವ ಕೃತಿಗೆ ಬ್ರಿಟಿಷ್ ಅಕಾಡೆಮಿ ಬುಕ್ ಅವಾರ್ಡು ಲಭಿಸಿದೆ 2023 ಸಾಲಿನದು? ಅಂದರೆ ಸರಿಯಾದ ಉತ್ತರ ಹೇಳ್ತೀನಿ, ಸಿ ಕೋಟಿಂಗ್ ಇಂಡಿಯಾ. ಹಾಗಾದರೆ ಈ ಒಂದು ಕೃತಿಯ ವಿಶೇಷತೆ ಏನು? ಇಲ್ಲಿ ಕೇವಲ ನಾವು ಈ ಬುಕ್ಕು ಮತ್ತು ಇದನ್ನು ಬರೆದಿರ್ತಕ್ಕಂಥವ್ರು ಯಾವ ಪ್ರಶಸ್ತಿ ಅನ್ನೋದಕ್ಕಿಂತಲೂ ಇಲ್ಲಿ ಇನ್ನೊಂದು ಯಾವುದೋ ಪ್ರಶ್ನೆಗೆ ನಮ್ಮ ಎಕ್ಸಾಮಲ್ಲಿ ಫ್ರೀಕ್ವೆಂಟಾಗಿ ಬರ್ತಕ್ಕಂಥ ಪ್ರಶ್ನೆ ಕೂಡ ಇದರಲ್ಲಿ ಅಡಗಿದೆ ಏನಂತ ಹೇಳ್ತೀನಿ. ಸೊ ನೇರವಾಗಿ ನಂದಿನಿ ದಾಸ್ಗೆ ಬ್ರಿಟಿಷ್ ಅಕಾಡೆಮಿ ಪ್ರಶಸ್ತಿ. ಭಾರತ ಸಂಜಾತೆ ಲೇಖಕಿ ನಂದಿನಿ ದಾಸ್ ಅವರು ಪ್ರಸಕ್ತ ಸಾಲಿನ ಪ್ರತಿಷ್ಠಿತ ಬ್ರಿಟಿಷ್ ಅಕಾಡೆಮಿ ಫಾರ್ ಗ್ಲೋಬಲ್ ಕಲ್ಚರಲ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸೊ ಕೋಟಿಂಗ್ ಇಂಡಿಯಾ, ಇಂಗ್ಲೆಂಡ್, ಮೊಘಲ್ ಇಂಡಿಯಾ ಆ್ಯಂಡ್ ದ ಒರಿಜಿನ್ಸ್ ಆಫ್ ಎಂಪೈರಿ ಪುಸ್ತಕದ ಕಂಪ್ಲೀಟ್ ನೇಮ್ ಅಂದರೆ ಕೇವಲ ಕೋಟಿಂಗ್ ಇಂಡಿಯಾ ಅಂತ ಇಲ್ಲ, ಬದಲಾಗಿ ಕೋಟಿಂಗ್ ಇಂಡಿಯಾ ಜೊತೆಗೆ ಕೆಳಗಡೆ ಟ್ಯಾಗ್ ಲೈನ್ ಇದೆ, ಇಂಗ್ಲೆಂಡ್ ಕಮ ಮೊಘಲ್ ಇಂಡಿಯಾ ಆ್ಯಂಡ್ ದಿ ಆರಿಜಿನ್ಸ್ ಆಫ್ ಎಂಪೈರ್ ಅಂತಕ್ಕಂಥದ್ದು. ಸೊ ಈ ಒಂದು ಕೃತಿಗೆ ಈ ಪ್ರಶಸ್ತಿ ಲಭಿಸಿದೆ. ಬ್ರಿಟಿಷ್ ಅಕಾಡೆಮಿ ಬುಕ್ ಫಾರ್ ಗ್ಲೋಬಲ್ ಕಲ್ಚರಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಈ ಪ್ರಶಸ್ತಿಯ ಮೊತ್ತ ಸುಮಾರು 25 ಲಕ್ಷ ರೂಪಾಯಿಗಳು. ಸೊ 25 ಲಕ್ಷ ಒಂದೊಂದ್ಸಲ ಪ್ರಶಸ್ತಿ ಮೊತ್ತವನ್ನು ಕೇಳ್ತಾರೆ. ಹೀಗೆ ಬ್ರಿಟನ್ ಮೂಲದ ನಂದಿನಿ ದಾಸ್ ಅವರ ಮೊದಲ ಕೃತಿಯೂ ಕೂಡ ಇದಾಗಿದೆ. ಇದು ಹಲವಾರು ವಿಶಿಷ್ಟ ಒಳನೋಟಗಳನ್ನು ಹೊಂದಿದ್ದು ಮೊಘಲರ ಕಾಲದಲ್ಲಿ ಸ್ಥಾಪಿತವಾದ ಬ್ರಿಟನ್ನಿನ ಮೊದಲ ರಾಜತಾಂತ್ರಿಕ ಸಂಬಂಧಗಳ ಮೂಲಕ ಬ್ರಿಟನ್ ಹಾಗೂ ಭಾರತ ನಡುವಿನ ಸಂಬಂಧವನ್ನು ವಿವರಿಸುವ ಈ ಪ್ರಯತ್ನವನ್ನು ಈ ಕೃತಿ ಮೂಲಕ ಲೇಖಕಿ ಮಾಡಿದ್ದಾರೆ. ಸೊ ಬ್ರಿಟಿಷ್ ಅಕಾಡೆಮಿ ಹೇಳಿದೆ, 49 ವರ್ಷದ ನಂದಿನಿ ದಾಸ್ ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕಿಯಾಗಿದ್ದಾರೆ. ಸುಮಾರು 17ನೇ ಶತಮಾನದಲ್ಲಿ, ಎಷ್ಟನೇ ಶತಮಾನ ಅನ್ನೋದು ಇಂಪಾರ್ಟೆಂಟ್, ಇಲ್ಲಿ ಬರುತ್ತೆ ಆ ಪಾಯಿಂಟ್ ಹೇಳ್ತಾ ಇದ್ದಾವ, 17ನೇ ಶತಮಾನದಲ್ಲಿ ಮೊದಲ ರಾಯಭಾರಿಯಾಗಿ ಥಾಮಸ್ ರೋ ಅವರು ಭಾರತಕ್ಕೆ ಬಂದಿಳಿದ ನಂತರ ಆರಂಭವಾಗುವ ಬ್ರಿಟಿಷ್ ಆಳ್ವಿಕೆಯನ್ನು ಹೊಸ ದೃಷ್ಟಿಕೋನದಿಂದ ಪ್ರಸ್ತುತಪಡಿಸುವ ಪ್ರಯತ್ನವನ್ನು ನಂದಿನಿ ದಾಸ್ ಮಾಡಿದ್ದಾರೆ. ಹಾಗಾದರೆ ಸುಮಾರು 17ನೇ ಶತಮಾನದಲ್ಲಿ ಅಥವಾ 1615 ಅಥವಾ 1616 ಸಂದರ್ಭದಲ್ಲಿ ಸರ್ ಥಾಮಸ್ ರೋರವರು ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದರು ಅಂತಕ್ಕಂಥದ್ದನ್ನು ಫ್ರೀಕ್ವೆಂಟಾಗಿ ಪ್ರಶ್ನೆಗಳನ್ನು ಕೇಳ್ತಾನೇ ಇದ್ದರು. ಸೊ ನೋಡಿದ್ದೀವಿ ಕೂಡ. ಸೊ ಮೊಘಲ್ ದೊರೆ ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸ್ ರೋರವರು ಸುಮಾರು 1615 ಅಥವಾ 1616 ಬಂದರು ಅಂತ ನೋಡ್ತೀವಿ. ಹಾಗಾದರೆ ಬ್ರಿಟಿಷ್ ಅಕಾಡೆಮಿ ಪುಸ್ತಕಗಳನ್ನು 2013 ಸ್ಥಾಪನೆ ಮಾಡಿದ್ರಂತೆ. ಸೊ 25 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಹೊಂದಿರತಕ್ಕಂಥ ಈ ಪ್ರಶಸ್ತಿಯನ್ನು 2023 ನಂದಿನಿ ದಾಸ್ ಅವರಿಗೆ ಕೋಟಿಂಗ್ ಇಂಡಿಯಾ, ಇಂಗ್ಲೆಂಡ್, ಮೊಘಲ್ ಇಂಡಿಯಾ ಆ್ಯಂಡ್ ದ ಆರಿಜನ್ಸ್ ಆಫ್ ಎಂಪೈರ್ ಎನ್ನುವ ಕೃತಿಗೆ ನೀಡಲಾಗಿದೆ. ನೆನಪಿಡಬೇಕು. ಓಕೆ, ಎರಡನೇ ಪ್ರಶ್ನೆ, ಆಪರೇಷನ್ ಶೇಷ ವಿಚ್ ವಾಸ್ ಲಾಂಚ್ಡ್ ರೀಸೆಂಟ್ಲಿ ಏಮ್ಸ್ ಟು ಕರ್ವ್ ದ ಇಲ್ಲೀಗಲ್ ಟ್ರೇಡ್ ಆಫ್. ನೋಡಿ, ಆಪರೇಷನ್ ಶೇಷ, ಇತ್ತೀಚೆಗೆ ಪ್ರಾರಂಭವಾದ ಆಪರೇಷನ್ ಶೇಷ ಅಕ್ರಮ ವ್ಯಾಪಾರವನ್ನು ತಡೆಯುವ ಗುರಿಯನ್ನು ಹೊಂದಿದೆ. ಯಾವ ಅಕ್ರಮ ವ್ಯಾಪಾರ? ಆಮೆಗಳ ಅಕ್ರಮ ವ್ಯಾಪಾರ ಅಥವಾ ಟಿಂಬರ್, ವಿಲಕ್ಷಣ ಪಕ್ಷಿಗಳು ಅಥವಾ ಎಕ್ಸೋಟಿಕ್ ಬರ್ಡ್ಸ್ ಅಥವಾ ಟಸ್ಕ್ ಆನೆಯ ಒಂದು ದಂತವನ್ನು. ಅಂದರೆ ಇಲ್ಲೇನಾಗುತ್ತೆ, ನೀವು ಒಂದು ಮೂವಿನ ನೋಡಿರ್ತೀರ, ಆ ಮೂವಿಯಲ್ಲಿ ಒಬ್ಬ ಹೀರೋ ರಕ್ತ ಚಂದನ ಅಥವಾ ರೆಡ್ ಸ್ಯಾಂಡರ್ಸ್ ಅಂತ ಕರಿತೀವಿ, ಈ ರೆಡ್ ಸ್ಯಾಂಡರ್ಸ್ಗಳನ್ನು ಮಾರಾಟ ಮಾಡೋದಕ್ಕೆ ಒಬ್ಬ ಸಣ್ಣ ಕೂಲಿಯಾಗಿ ಹೋಗಿ ಕೊನೆಗೆ ದೊಡ್ಡ ಸಾಮ್ರಾಜ್ಯದವನ್ನೇ ತಾನೇ ವಹಿಸ್ಕೊಳ್ಳೋ ಹಂತಕ್ಕೆ ಬೆಳಿತೇನೆ. ಆ ರಕ್ತ ಚಂದನ ಕಳ್ಳ ಸಾಗಣೆ ಮಾಡ್ತಕ್ಕಂಥ ಗುಂಪಿನ ನಾಯಕನಾಗಿ ಬೆಳೆಯುವ ಆ ನಾಯಕನ ಆ್ಯಕ್ಟಿಂಗಿಗೆ ಇತ್ತೀಚೆಗೆ 69ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸಲ್ಲಿ ಉತ್ತಮ ನಟ ಪ್ರಶಸ್ತಿ ಕೂಡ ಲಭಿಸಿದೆ. ಆ ಮೂವಿ ಯಾವುದಂತ ಗೊತ್ತಿರ್ಬೋದು, ದ ಪುಷ್ಪ ಅಲ್ವಾ, ಪುಷ್ಪ ದ ರೈಸ್, ಆಮೇಲೆ ದ ಪುಷ್ಪ ದ ರೂಲ್ ಅಂತ ನೆಕ್ಸ್ಟು ಏನು ವರ್ಷನ್ ಬರುತ್ತೆ, ನೋಡೋಣ. ಅಂದರೆ
ಆ ನಾಯಕ ಆ ರಕ್ತ ಚಂದನವನ್ನೇನು ಕಳ್ಳ ಸಾಗಣೆ ಮಾಡ್ತಾ ಇರ್ತಾನಲ್ವಾ, ಆ ರಕ್ತ ಚಂದನ ಸಿಗ್ತಾ ಇರ್ತಕ್ಕಂಥದ್ದು ಕೇವಲ ಒಂದೇ ಒಂದು ಕಾಡಿನಲ್ಲಿ, ಅದೇ ಶೇಷಾಚಲಂ ಅರಣ್ಯ ಪ್ರದೇಶ ಅಂತ ಕರಿತೀವಿ. ಈ ರೀತಿಯಾಗಿ ಈ ಟಿಂಬರ್ಗಳನ್ನು ರಕ್ತ ಚಂದನದ ಕಳ್ಳ ಸಾಗಣೆಯನ್ನು ತಡೆಯುವ ಉದ್ದೇಶದಿಂದ ಆಪರೇಷನ್ ಶೇಷ ಎನ್ನುವ ಒಂದು ಆಪರೇಷನನ್ನು ಒಂದು ಏನು ಇನಿಷಿಯೇಟಿವ್ನ ತಂದಿದ್ದಾರೆ. ಅದರ ಗುರಿ ಸೊ ಆಪ್ಷನ್ ಬಿ, ಟಿಂಬರನ್ನು ಸಾಗಿಸುವ ಅಕ್ರಮ ವ್ಯಾಪಾರವನ್ನು ತಡೆಯುವ ಗುರಿಯನ್ನು ಹೊಂದಿದೆ. ಸೊ ಇದೇ ರಕ್ತ ಚಂದನ ಅಥವಾ ರೆಡ್ ಸ್ಯಾಂಡರ್ಸ್ ಅಂತ ಕರಿತೀವಿ. ಹೀಗೆ ಆಪರೇಷನ್ ಶೇಷ ಅಥವಾ ರಕ್ತ ಚಂದನ ರೆಡ್ ಸ್ಯಾಂಡರ್ ಸೇರಿದಂತೆ ಮರದ ಅಕ್ರಮ ವ್ಯಾಪಾರವನ್ನು ತಡೆಯಲು ಕೇಂದ್ರ ಹಣಕಾಸು ಸಚಿವರು ಆಪರೇಷನ್ ಶೇಷ 4ನೇ ಹಂತವನ್ನು ಪ್ರಾರಂಭಿಸಿದರು. ಇದನ್ನು ನವದೆಹಲಿಯಲ್ಲಿ ಒಂದು ಸಮ್ಮೇಳನ ನಡೆದಿತ್ತು, ಅದನ್ನು ಗ್ಲೋಬಲ್ ಕಾನ್ಫರೆನ್ಸ್ ಆನ್ ಕೋಆಪರೇಷನ್ ಇನ್ ಎನ್ಫೋರ್ಸ್ಮೆಂಟ್ ಮ್ಯಾಟರ್ಸ್ ಅಂತ ನವದೆಹಲಿಯಲ್ಲಿ ನಡೆದಿರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಸೊ ಆಪರೇಷನ್ ಶೇಷದ 4ನೇ ಆವೃತ್ತಿಯನ್ನು ತಂದರು. ಅಂದರೆ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮರದ ಅಕ್ರಮ ವ್ಯಾಪಾರವನ್ನು, ಅದರಲ್ಲೂ ವಿಶೇಷವಾಗಿ ರೆಡ್ ಸ್ಯಾಂಡರ್ಸ್ ಅಕ್ರಮ ವ್ಯಾಪಾರವನ್ನು ತಡೆಯಲು ಆಪರೇಷನ್ ಶೇಷದ 4ನೇ ಹಂತಕ್ಕೆ ಇದೀಗ ಚಾಲನೆಯನ್ನು ನೀಡಿದರೆ ಅಮೂಲ್ಯವಾದ ಮರಗಳ ಕಳ್ಳ ಸಾಗಣೆದಾರರನ್ನು ಭೇದಿಸಲು 2015ರಲ್ಲಿ ಈ ಒಂದು ಆಪರೇಷನ್ ಶೇಷವನ್ನು ತರಲಾಗಿತ್ತು. ಅದರ 4ನೇ ಆವೃತ್ತಿಯನ್ನು ಈಗ ತಂದಿದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ಸೀತಾರಾಮನ್ ಇನಾಗ್ರೇಟ್ಸ್ ಫಸ್ಟ್ ಗ್ಲೋಬಲ್ ಕಾನ್ಫರೆನ್ಸ್ ಇನ್ ಎನ್ಫೋರ್ಸ್ಮೆಂಟ್ ಮ್ಯಾಟರ್ಸ್ ಇನ್ ನವದೆಹಲಿ. ಓಕೆ, ಸೊ ನೋಡ್ಬೋದು 69ನೇ ಫಿಲ್ಮ್ ಫೆಸ್ಟಿವಲ್ ಬೆಸ್ಟ್ ಲೀಡ್ ಆ್ಯಕ್ಟರ್ ಅಲ್ಲು ಅರ್ಜುನ್. ಸೊ ಅಲ್ಲು ಅರ್ಜುನ್ ಅವರ ಪುಷ್ಪ ದ ರೈಸ್ ಪಾರ್ಟ್ 1. ಸೊ ಅದೇ ಥರ ಪುಷ್ಪ ದ ರೂಲ್ ಅಂತ ಪಾರ್ಟ್ 2 ಬರುತ್ತೆ ನಮ್ಮ KGF ಚಾಪ್ಟರ್ 1 ಚಾಪ್ಟರ್ 2 ಯಾವ ರೀತಿ ಅದೇ ರೀತಿಯಾಗಿ. ಸೊ ಅದರಲ್ಲಿ ಅಲ್ಲು ಅರ್ಜುನ್ ಒಂದು ಅಮೋಘ ನಟನೆಯನ್ನು ಮಾಡಿದ್ದಾರೆ. ಒಬ್ಬ ರೆಡ್ ಸ್ಯಾಂಡರ್ಸ್ ಏನು ರಕ್ತ ಚಂದನದ ಕಳ್ಳ ಸಾಗಾಣಿಕೆಯ ಒಬ್ಬ ನಾಯಕನಾಗಿ ಯಾವ ರೀತಿಯಾಗಿ ಬರ್ತಾನೆ ಅಂತ ನೋಡ್ತೀವಿ. ಸೊ ನೆಕ್ಸ್ಟ್ ನೋಡೋಣ ದ ರೂಲಲ್ಲಿ ಏನಿರುತ್ತೆ ಅಂತ. ಸರಿ, ಮೂರನೇ ಪ್ರಶ್ನೆ, ಅಶೋಕ್ ವಾಸ್ವಾನಿ ಅವರನ್ನು ಯಾವ ಬ್ಯಾಂಕ್ನ ಹೊಸ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ನೇಮಿಸಲಾಗಿದೆ? ಅಶೋಕ್ ವಾಸ್ವಾನಿ ವಾಸ್ ಅಪಾಯಿಂಟೆಡ್ ಆಸ್ ಎ ನ್ಯೂ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ವಿಚ್ ಬ್ಯಾಂಕ್? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೋಟಕ್ ಮಹೀಂದ್ರಾ ಬ್ಯಾಂಕ್, HDFC ಬ್ಯಾಂಕ್, ICICI ಬ್ಯಾಂಕ್ ಅಂದರೆ ಸರಿಯಾದ ಉತ್ತರ. ಸೊ ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಹೊಸ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಅಶೋಕ್ ವಾಸ್ವಾನಿ ಅವರನ್ನು ನೇಮಿಸಲಾಗಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕು 1985 38 ವರ್ಷಗಳ ಹಿಂದೆ ಉದಯ್ ಕೋಟಕ್ ರವರಿಂದ ಸ್ಥಾಪಿಸಲ್ಪಟ್ಟಿತು. ಸೊ ಇದು ಮುಂಬೈಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಸೊ ನಂತರ ಮಹೀಂದ್ರಾ ಜೊತೆ ಮರ್ಜ್ ಆಗಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಂತ ಹೆಸರಿಸಲ್ಪಟ್ಟಿದೆ. ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಉದಯ್ ಕೋಟಕ್ ಅವರಿದ್ದಾರೆ ಮತ್ತು ದೀಪಕ್ ಗುಪ್ತಾ ಅವರು MD & CEO ಇದ್ರು. ಸೊ ಅವರ ಬದಲಿಗೆ ಇವತ್ತು ಅಶೋಕ್ ವಾಸ್ವಾನಿ ಅವರನ್ನ ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಹೊಸ MD & CEO ಆಗಿ ನೇಮಕ ಮಾಡಲಾಗಿದೆ. ಸರಿನಾ, ಅವರು ಪ್ರಸ್ತುತ US ಇಸ್ರೇಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೈನಾನ್ಷಿಯಲ್ ಟೆಕ್ನಾಲಜಿ ಕಂಪನಿ ಆಗಿರ್ತಕ್ಕಂಥ ಪಗಾಯ ಎನ್ನುವ ಕಂಪನಿಯ ಈಗ ಪ್ರಸ್ತುತ ಅವರು ಚೇರ್ಮನ್ ಆಗಿ ವರ್ಕ್ ಮಾಡ್ತಾ ಇದ್ರು. ಸೊ ಗಮನಿಸ್ಬೇಕು, ಅವರನ್ನು ಇವತ್ತು ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ನೂತನ MD & CEO ಆಗಿ ನೇಮಿಸಲಾಗಿದೆ ಅಶೋಕ್ ವಾಸ್ವಾನಿ ಅವರನ್ನು. ಓಕೆ, ಅಶೋಕ್ ವಾಸ್ವಾನಿ ಟು ಬಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ CEO. ಇನ್ನು 4ನೇ ಪ್ರಶ್ನೆ, ಯಾವ ಸಂಸ್ಥೆಯು ಅಂತಾರಾಷ್ಟ್ರೀಯ ವಲಸೆ ಔಟ್ಲುಕ್ 2023 ಬಿಡುಗಡೆ ಮಾಡಿದೆ? ವಿಚ್ ಆರ್ಗನೈಸೇಷನ್ ರಿಲೀಸ್ಡ್ ದ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್ 2023? ಅಂದರೆ ಈ ರೀತಿಯಾಗಿ ರಿಪೋರ್ಟ್ಗಳನ್ನು ಯಾವ ಸಂಸ್ಥೆ ರಿಲೀಸ್ ಮಾಡಿದ್ರು ಅಂತ ನೇರವಾಗಿ ವೆಬ್ಸೈಟಲ್ಲಿ ಇರ್ತಕ್ಕಂಥ ಪ್ರಶ್ನೆಯನ್ನು ತೆಗೆದಾಗ್ತಾ ಇದ್ದಾರೆ. ಇಲ್ಲಿ ಒಂದು ಗಮನಿಸಬೇಕು, ಇಲ್ಲಿ ಯಾವ ಯಾವ ವೆಬ್ಸೈಟ್ಗಳನ್ನು ಫಾಲೋ ಮಾಡಿ ಪ್ರಶ್ನೆಗಳನ್ನು ತೆಗಿತಾ ಇದ್ದಾರೆ ಅನ್ನೋದನ್ನು ನಾನು ಅಬ್ಸರ್ವ್ ಮಾಡಿ ಅವುಗಳಿಂದನೇ ಪ್ರಶ್ನೆಗಳನ್ನು ತೆಗಿತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ. ಅಂದರೆ ಮಿಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ. ಅದ್ಯಾಕೆ ಸರ್ ನೀವು ವೆಬ್ಸೈಟಿಂದ ತೆಗೆದಾಗ್ತೀರಿ, ನೀವೇ ಪ್ರಶ್ನೆ ಕ್ರಿಯೇಟ್ ಮಾಡ್ಬೋದಲ್ಲ. ಅಂದರೆ ನಾನು 100 ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಬಲ್ಲೆ, ಆದರೆ ಆ ಪ್ರಶ್ನೆಗಳನ್ನು ಎಕ್ಸಾಮಿನರ್ ತೆಗೆದುಕೊಂಡು ಪ್ರಶ್ನೆ ಪತ್ರಿಕೆಯಲ್ಲಿ ಹಾಕ್ಬೇಕಲ್ವಾ ಅಲ್ವಾ, ಅದು ಇಂಪಾರ್ಟೆಂಟು. ನಾನೇನು 100,000 ಪ್ರಶ್ನೆ ಕ್ರಿಯೇಟ್ ಮಾಡಿಬಿಡ್ಬಲ್ಲೆ, ಆದರೆ ಎಕ್ಸಾಮಲ್ಲಿ ಬರಬೇಕಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಎಕ್ಸಾಮಲ್ಲಿ ಅವ್ರು ಯಾಕೆ ಎಕ್ಸಾಮಲ್ಲಿ ಎಕ್ಸಾಮಿನರ್ಸು ಅಲ್ಲಿಂದ ತೆಗಿತಾರೆ ಅಂದರೆ ಅವ್ರಿಗೆ ಒಂಥರ ರೆಡಿಮೇಡು ಕನ್ಫರ್ಮ್ಡ್ ಆಗಿರ್ತಕ್ಕಂಥ ಪ್ರಶ್ನೆ ಆಪ್ಷನ್ಗಳು ಮತ್ತು ಅದಕ್ಕೆ ತಕ್ಕಂಥ ಎಕ್ಸ್ಪ್ಲನೇಷನ್ ಬೇಕಾಗಿರುತ್ತೆ. ಈಗ ಆಲ್ರೆಡಿ ರನ್ನಿಂಗಲ್ಲಿ ಇರ್ತಕ್ಕಂಥ ಭಾಳ ಫೇಮಸ್ ಆಗಿರ್ತಕ್ಕಂಥ ವೆಬ್ಸೈಟ್ಗಳನ್ನು ರೆಫರ್ ಮಾಡಿದರೆ ಅವ್ರಿಗೆ ಪಕ್ಕ ಓಕೆ, ದಿಸ್ ಇಸ್ ರೈಟ್ ವೆಬ್ಸೈಟ್, ದಿಸ್ ಇಸ್ ರೈಟ್ ಕ್ವಶನ್, ದೀಸ್ ಆರ್ ದ ರೈಟ್ ಆಪ್ಷನ್ಸ್, ದಿಸ್ ಇಸ್ ದ ರೈಟ್ ಎಕ್ಸ್ಪ್ಲನೇಷನ್, ವಿ ಕ್ಯಾನ್ ಟೇಕ್ ಕ್ವಶನ್ ಫ್ರಮ್ ದಿಸ್ ವೆಬ್ಸೈಟ್ ಅಂದ್ಬಿಟ್ಟು ಅಲ್ಲಿಂದ ತೆಗೆದುಕೊಳ್ತಾರೆ. ಅಂದರೆ ಆ ಕನ್ಫರ್ಮೇಷನ್ ಬೇಕಾಗುತ್ತೆ. ಮತ್ತು ತಾವೊಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ಓಕೆ ಸರಿ ಇದೆ ಇಲ್ವ ಅಂತೇಳಿ ಆಪ್ಷನ್ಗಳನ್ನ ಹಾಕಿ ಒಂದು ಸರಿಯ ಉತ್ತರವನ್ನು ಕೊಟ್ಬಿಡ್ತಾರೆ.
ಅದಕ್ಕೋಸ್ಕರ ಪ್ರಶ್ನೆಗಳನ್ನು ಕೆಇ ಅಥವಾ ಕೆ ಪಿ ಕೆಇಎ ಮತ್ತು ಕೆ ಎಸ್ ಪಿ ರೈಟ್. ಬಟ್ ಕೆ ಪಿ ಎಸ್ ಸಿ ಅವ್ರದ್ದು ಭಾಳ ಅಲ್ಲಿಂದ ತೆಗೆಯಲ್ಲ, ಬದಲಾಗಿ ಕೆಲವೊಂದು ಅಲ್ಲಿನ ಮಿಕ್ಸ್ಚರ್ನ ತೆಗಿತಾರೆ ಅವರು. ಬಟ್ ನಾವು ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಕ್ಕಂಥವ್ರು ಅಥವಾ ಕರೆಂಟ್ ಅಫೇರ್ಸ್ ಮಾಡ್ತಕ್ಕಂಥವ್ರು ಈ ಎಲ್ಲವುಗಳನ್ನು ನೋಡಬೇಕಾಗುತ್ತೆ. ಪಿ ಐ ಬಿ ನೋಡಬೇಕು, ಜಿ ಕೆ ಟು ಡೇ ನೋಡಬೇಕು, ವಿಜಯನ್ ಐ ಎಸ್ ನೋಡಬೇಕು, ಅಥವಾ ಇನ್ನೊಂದು ಇನ್ಸೈಟ್ಸ್ ನೋಡಬೇಕು, ಅಥವಾ ಬೇರೆ ಬೇರೆ ಹೀಗೆ ಈ ಒಂದು ಕಡೆ ಆದರೆ ಪ್ರಜಾವಾಣಿ, ವಿಜಯ ಕರ್ನಾಟಕ, ಇಂದು, ಟೈಮ್ಸ್ ಆಫ್ ಇಂಡಿಯಾ ಅಥವಾ ಇನ್ನೊಂದು ಹಿಂದೂಸ್ತಾನ್ ಟೈಮ್ಸು ಅಥವಾ ಇನ್ನೊಂದು ಯಾವುದೋ ವೆಬ್ಸೈಟ್ಗಳು, ಇವೆಲ್ಲವುಗಳನ್ನು ಕ್ರೋಢೀಕರಿಸಿ ನಾವು ತೆಗಿಬೇಕಾಗುತ್ತೆ. ಸೊ ಅರ್ಥ ಆಯಿತು ಅನ್ಕೊಳ್ತೀನಿ. ಹೀಗೆ ಸೊ ಭಾಳ ಅಬ್ಸರ್ವ್ ಮಾಡಿದಂಗೆ ಕೆಲವೊಂದು ರಿಪೋರ್ಟ್ಗಳನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತ ನೇರವಾಗಿ ಕೇಳಿಬಿಡ್ತಾರೆ. ಭಾಳ ಈಸಿ ಕ್ವಶನ್ ತೆಗೆಯೋರಿಗೆ, ನೆನ್ಪಿಡೋರಿಗೆ ಕಷ್ಟ. ಯಾಕಂದರೆ ಎಷ್ಟಂತ ರಿಪೋರ್ಟ್ಗಳು ಬರ್ತವೆ, ಒಂದು ಕಡೆ ಐ ಎಮ್ ಎಫ್ 10 ರಿಪೋರ್ಟ್ಗಳನ್ನ ಕೊಡುತ್ತೆ, ಇನ್ನೊಂದು ಕಡೆ ನಮ್ಮ ವಿಶ್ವ ಬ್ಯಾಂಕ್ ಕೊಡುತ್ತೆ, ನೀತಿ ಆಯೋಗ ಬಿಡುತ್ತೆ, ಅಥವಾ ಯು ಎನ್ ಡಿ ಪಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮು, ಮತ್ತೊಂದು ಕಡೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮು, ಅಥವಾ ಡಬ್ಲ್ಯೂ ಎಮ್ ಒ ಅಥವಾ ಒ ಇ ಸಿ ಡಿ ಡಬ್ಲ್ಯೂ ಇ ಎಫ್ ಒಂದಾ ಎರಡ ಸಾಕಷ್ಟು ರಿಪೋರ್ಟ್ಗಳನ್ನು ರಿಲೀಸ್ ಮಾಡೋದನ್ನು ನೋಡ್ತೀವಿ. ಬಟ್ ಎಕ್ಸಾಮಿನರ್ಸ್ಗೆ ಈಸಿ ಯಾವುದು ಯಾವ ರಿಪೋರ್ಟನ್ನು ರಿಲೀಸ್ ಮಾಡಿದರು ಅನ್ನೋದು, ಯಾಕಂದರೆ ನೇರವಾಗಿ ಒಂದು ಟೈಪ್ ಮಾಡಿಬಿಟ್ರೆ ಓಕೆ ಯಾರು ರಿಲೀಸ್ ಮಾಡಿದ್ರು ಅಂತ ಬಂದ್ಬಿಡುತ್ತೆ, ಕ್ವಶನ್ ಹಾಕಿ ಇದು ಮಾಡ್ಬೋದು. ನೆನ್ಪಿಡ್ತಕ್ಕಂಥವ್ರ ಕಷ್ಟ ಯಾರಿಗೆ ಹೇಳೋಣ, ಯಾರಿಗೆ ಹೇಳೋಣ, ನಮ್ಮ ಪ್ರಾಬ್ಲಮ್ಮು ಅಂದಂಗೆ ಆಯ್ತಿದ್ರು. ಸೊ ನೀವು ಹೇಳಬೇಕು, ನನಗೇನು ಇಂಥವು ವಾರಕ್ಕೆ 5 ರಿಲೀಸ್ ಆಗ್ತವೆ, 5 ತಂದು ಕೊಟ್ಬಿಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ನೀಟಾಗಿ ಇದು ಮಾಡ್ತೀನಿ. ನೆನ್ಪಿಡೋದು ಫೈನಲ್ ನೀವಲ್ವಾ? ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ಬೇಕಂದ್ರೆ, ಕೆಲವೊಂದು ಕೇವಲ ರಿಪೋರ್ಟ್ ಅಷ್ಟೇ ಅಲ್ಲ, ಅದರ ಹಿಂದೆ ಮುಂದೆ ಸುತ್ತಮುತ್ತ ಓದಿದಾಗ ನೆಕ್ಸ್ಟ್ ನಿಮಗೆ ಆ ಒಂದು ಇನ್ಫಾರ್ಮೇಷನ್ ಮೇಲೆ ಬೇರೆ ಕ್ವಶನ್ಗೆ ಅನುಕೂಲ ಆಗಿರಬೇಕು. ಅಂಥವುಗಳನ್ನು ನಾನು ತಂದುಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ, ನೋಡೋಣ. ಸೊ ಅಂತಾರಾಷ್ಟ್ರೀಯ ವಲಸೆ ಔಟ್ಲುಕ್ ಅಥವಾ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್ 2023 OECD ರಿಲೀಸ್ ಮಾಡಿದೆ. ಸೊ ಏನು ಇಂಟರ್ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್ 2023. ಸೊ ಆ ಬುಕ್ದು ನೇಮ್ ಕೂಡ ಇದೆ. ಇತ್ತೀಚೆಗೆ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ, ಸೊ ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ OECDಯು ಇಂಟರ್ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್ 2023 ಎನ್ನುವ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಏನಿದೆ, ಈ OECD ಅಂತಕ್ಕಂಥ ಆರ್ಗನೈಜೇಷನಲ್ಲಿರುವ ದೇಶಗಳಿಗೆ ವಲಸೆ ಹೋಗುವ ವಿಚಾರಕ್ಕೆ ಬಂದಾಗ ಪ್ರಮುಖವಾಗಿ ಭಾರತೀಯರು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಹೋಗಿ ನೆಲೆಸಿ ಅಲ್ಲಿನ ಪೌರತ್ವವನ್ನು ಪಡೀತಾರೆ ಅನ್ನೋದು ಬಹಿರಂಗಗೊಂಡಿದೆ. ಓಕೆ, ಇಟ್ ರಿವೀಲ್ಡ್ ದಟ್ ಇಂಡಿಯನ್ಸ್ ಹೂ ಆರ್ ಪ್ರಾಮಿನೆಂಟ್ ಇನ್ ಟರ್ಮ್ಸ್ ಆಫ್ ಮೈಗ್ರೇಷನ್ ಟು OECD ಕಂಟ್ರೀಸ್ ಆಲ್ಸೋ ಟಾಪ್ ದ ಲಿಸ್ಟ್ ವೆನ್ ಇಟ್ ಕಮ್ಸ್ ಟು ಒಪ್ಟೇನಿಂಗ್ ಫಾರಿನ್ ಸಿಟಿಜನ್ಶಿಪ್. ಅಂದರೆ ಈಗ ನಮ್ಮ ಭಾರತದ ನಾಗರಿಕರು ಅಮೆರಿಕಕ್ಕೆ ಹೋಗಿ ಅಲ್ಲಿ ನೆಲೆಸಿ ಅಲ್ಲಿನ ಗ್ರೀನ್ ಕಾರ್ಡನ್ನು ಪಡೆಯುವ ಮೂಲಕ ನಾಗರಿಕತ್ವವನ್ನು ಸಿಟಿಜನ್ಶಿಪ್ಪನ್ನು ಪಡೆಯುವುದರಲ್ಲಿ ಭಾರತೀಯರೇ ಮುಂಚೂಣಿಯಲ್ಲಿರ್ತಾರೆ. ಅಥವಾ ಕೆನಡಾ ತಗೊಳ್ಳಿ ಅಥವಾ ಇನ್ನಿತರ OECD ಕಂಟ್ರೀಸು. ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು, ಈ OECD ರಿಲೀಸ್ ಮಾಡಿರ್ತಕ್ಕಂಥ ಇಂಟರ್ನ್ಯಾಷನಲ್ ಮೈಗ್ರೇಷನ್ 2023 ಔಟ್ಲುಕ್ 2023 ರಿಪೋರ್ಟಲ್ಲಿ ಭಾರತೀಯರು ಹೆಚ್ಚಿನ ಪ್ರಮಾಣದಲ್ಲಿ OECD ದೇಶಗಳಿಗೆ ಹೋಗಿ ಅಲ್ಲಿ ನೆಲೆಸಿ ಅಲ್ಲಿನ ಒಂದು ಸದಸ್ಯತ್ವವನ್ನು ಪಡೆಯೋದರಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸರಿ, ಹಾಗಾದರೆ OECD ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿಯ ಸಂಸ್ಥೆ ಫ್ರಾನ್ಸ್ನ ಪ್ಯಾರಿಸಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ ಮತ್ತು 1948 16 ಏಪ್ರಿಲ್ ಎಂದು ಸ್ಥಾಪನೆಯಾಗಿತ್ತು. ಇದರ ಮುಖ್ಯಸ್ಥರಿಗೆ ಪ್ರಸ್ತುತ ಮ್ಯಾಥಿಯಸ್ ಕಾರ್ಮನ್ ಅವರು ಸೆಕ್ರೆಟರಿ ಜನರಲ್ ಆಗಿದ್ದಾರೆ. ಇದು ತನ್ನ ಒಂದು ವ್ಯಾಪ್ತಿಯಲ್ಲಿರ್ತಕ್ಕಂಥ 37 ದೇಶಗಳಲ್ಲಿ ಆರ್ಥಿಕ ಪ್ರಗತಿ ಮತ್ತು ವಿಶ್ವ ವ್ಯಾಪಾರವನ್ನು ಉತ್ತೇಜಿಸಲು ಸ್ಥಾಪನೆಗೊಂಡಿರ್ತಕ್ಕಂಥದ್ದು OECD. ಸೊ ಈ OECDಯಲ್ಲಿ ಈ ಮ್ಯಾಪಲ್ಲಿ ನೋಡ್ಬೋದು. ಸೊ ಮೆಂಬರ್ ಫೌಂಡಿಂಗ್ ಮೆಂಬರ್ಸ್ ಯಾರ್ಯಾರು, ಮತ್ತು ಬೇರೆ ಬೇರೆ ಇತರ ದೇಶಗಳು, ಆಸ್ಟ್ರೇಲಿಯಾ ಇದೆ, ಸೊ ಬೇರೆ ಬೇರೆ ಯುರೋಪಿಯನ್ ನೇಷನ್ಸ್ ಇದ್ದಾವೆ. ಓಕೆ, ಈವನ್ ಸೌತ್ ಅಮೆರಿಕಾದಲ್ಲಿ ಕೆಲವೊಂದು ದೇಶಗಳು ಬರ್ತವೆ. ಬಟ್ ಭಾರತ OECDಯ ಭಾಗವಾಗಿಲ್ಲ ಅನ್ನೋದನ್ನು ಗಮನಿಸಬೇಕು. ಸೊ ಮ್ಯಾಥಿಯಸ್ ಕಾರ್ಮನ್ ಮತ್ತು ಫ್ರಾನ್ಸಲ್ಲಿರ್ತಕ್ಕಂಥ OECDಯ ಪ್ರಧಾನ ಕಚೇರಿಯನ್ನು ಕೂಡ ಕಾಣ್ಬೋದು. ಇಂಡಿಯಾ ವಿಟ್ನೆಸಸ್ ಹೈಯೆಸ್ಟ್ ಮೈಗ್ರೇಷನ್ ಟು OECD ಕಂಟ್ರೀಸ್ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್ 2023ಯಲ್ಲಿ ಭಾರತದವರು ಹೆಚ್ಚಿನ ಪ್ರಮಾಣದಲ್ಲಿ ಕೆನಡಾ, ಅಮೆರಿಕಾ ಅಥವಾ ನಮ್ಮ ಯುರೋಪಿಯನ್ ದೇಶಗಳಿಗೆ, ಆಸ್ಟ್ರೇಲಿಯಾಕ್ಕೆ, ಜಪಾನು, ಈ ರೀತಿ ಕೆಲವೊಂದು ದೇಶಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೋಗ್ತಾ ಇದ್ದಾರೆ. ಸರಿ, ನೆಕ್ಸ್ಟ್ 5ನೇ ಪ್ರಶ್ನೆಗೆ ಹೋಗೋಣ. ಯುರೋಪಿಯನ್ ಯೂನಿಯನ್ ಮತ್ತು ಭಾರತಗಳು ತಮ್ಮ ಮೊದಲ ಜಂಟಿ ನೌಕಾ ವ್ಯಾಯಾಮವನ್ನು
ಯಾವ ಸ್ಥಳದಲ್ಲಿ ನಡೆಸಿದವು? ದ ಯುರೋಪಿಯನ್ ಯೂನಿಯನ್ ಅಂಡ್ ಇಂಡಿಯಾ ಕಂಡಕ್ಟೆಡ್ ದರ್ ಫಸ್ಟ್ ಜಾಯಿಂಟ್ ನೇವಲ್ ಎಕ್ಸಸೈಸ್ ಇನ್ ವಿಚ್ ಪ್ಲೇಸ್. ಸೊ ಎಲ್ಲಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ಗಳ ನೌಕಾಪಡೆಗಳು ಮೊಟ್ಟ ಮೊದಲ ಬಾರಿಗೆ ಒಂದು ನೌಕಾ ಸಮರಾಭ್ಯಾಸವನ್ನು ನಡೆಸಿದವೆ ಅದು ಎಲ್ಲಿ ಅನ್ನೋದು ಪ್ರಶ್ನೆ. ಸೊ ಗಿನಿಯಾ ಗಲ್ಫ್ ಅಥವಾ ಗಲ್ಫ್ ಆಫ್ ಗಿನಿಯಾ, ಹಿಂದೂ ಮಹಾಸಾಗರ ಅಥವಾ ಇಂಡಿಯನ್ ಓಷನ್, ದಕ್ಷಿಣ ಚೀನಾ ಸಮುದ್ರ ಅಥವಾ ಸೌತ್ ಚೀನಾ ಸೀ, ಫಿನ್ಲ್ಯಾಂಡ್ ಕೊಲ್ಲಿ ಗಲ್ಫ್ ಆಫ್ ಫಿನ್ಲ್ಯಾಂಡ್ ಅಂದರೆ ಸರಿಯಾದ ಉತ್ತರ. ಗಲ್ಫ್ ಆಫ್ ಗಿನಿಯಾದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ಗಳ ನೌಕಾಪಡೆಗಳು ತಮ್ಮ ಜಂಟಿ ಸಮರಾಭ್ಯಾಸವನ್ನು ನಡೆಸಿದವು. ಈ ಯು ಆ್ಯಂಡ್ ಇಂಡಿಯಾ ಕ್ಯಾರಿ ಔಟ್ ನೇವಲ್ ಎಕ್ಸಸೈಸ್. ಓಕೆ ಸರಿ, ಯುರೋಪಿಯನ್ ಯೂನಿಯನ್ ಮತ್ತು ಭಾರತ ದೇಶಗಳು ಇತ್ತೀಚೆಗೆ ತಮ್ಮ ಮೊದಲ ಜಂಟಿ ನೌಕಾ ವ್ಯಾಯಾಮವನ್ನು ಗಿನಿಯಾ ಕೊಲ್ಲಿಯಲ್ಲಿ ಅಥವಾ ಗಲ್ಫ್ ಆಫ್ ಗಿನಿಯಾದಲ್ಲಿ ನಡೆಸಿದವು. ನಂತರ ಒಂದು ಮೀಟಿಂಗ್ ಕೂಡ ಬ್ರೂಸೆಲ್ಸ್ ಅಲ್ಲಿ ಆಯಿತಂತೆ. ಈ ವ್ಯಾಯಾಮದ ಸಂದರ್ಭದಲ್ಲಿ ಭಾರತದ ನೌಕಾಪಡೆಯ INS ಸುಮೇಧ ಭಾಗವಹಿಸಿತ್ತು. ಓಕೆ ಸರಿ, EU ಸದಸ್ಯ ರಾಷ್ಟ್ರಗಳು ಕೂಡ ಸೇರಿದ್ವು. ಹಾಗಾದರೆ ಭಾರತ ಯುರೋ ನೌಕಾ ಸಮರಾಭ್ಯಾಸ 24 ಅಕ್ಟೋಬರಿಂದ 26 ಅಕ್ಟೋಬರ್ವರೆಗೂ ಇಂಡಿಯಾ ಯು ನೇವಲ್ ಎಕ್ಸಸೈಸ್ ನಡೆಸಲಾಗಿತ್ತು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟಗಳ ನಡುವೆ ಗಿನಿಯಾ ಕೊಲ್ಲಿಯಲ್ಲಿ. ಇನ್ನು ಯುರೋಪಿಯನ್ ಯೂನಿಯನ್ ಅಂದರೆ ಯುರೋಪ ಖಂಡದ ಸಾಕಷ್ಟು ದೇಶಗಳು ಇರ್ತಕ್ಕಂಥ ಒಂದು ಗುಂಪಾಗುತ್ತೆ ಅನ್ನೋದನ್ನು ಗಮನಿಸಬೇಕು. ಚಾರ್ಲ್ಸ್ ಮೈಕೆಲ್ ಅವರು ಪ್ರೆಸಿಡೆಂಟ್ ಆಫ್ ದ ಯುರೋಪಿಯನ್ ಕೌನ್ಸಿಲ್, ಉರ್ಸಲಾ ವ್ಯಾಂಡೇರ್ ಲಿಯಾನ್ ಅವರು ಯುರೋಪಿಯನ್ ಕಮಿಷನ್ನ ಪ್ರೆಸಿಡೆಂಟ್ ಆಗಿದ್ದಾರೆ. ಇಲ್ಲಿ ಎರಡು ಬರ್ತವೆ, ಯುರೋಪಿಯನ್ ಕೌನ್ಸಿಲ್ ಮತ್ತು ಯುರೋಪಿಯನ್ ಕಮಿಷನ್ ಅಂತ. ಅದರ ಬಗ್ಗೆ ಬೇರೆ ಬೇರೆ ಕಡೆ ಹೇಳಿದೆ ನಾನು. ಸಪರೇಟ್ ಆಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಅಂತ ಸಪರೇಟ್ ವಿಡಿಯೋ ಮಾಡ್ತೀನಿ, ಅಲ್ಲಿ ಈ ಯುರೋಪಿಯನ್ ಕೌನ್ಸಿಲ್ ಮತ್ತು ಯುರೋಪಿಯನ್ ಕಮಿಷನ್ನ ವ್ಯತ್ಯಾಸವೇನು ಮತ್ತು ಯುರೋಪಿಯನ್ ಯೂನಿಯನ್ನಲ್ಲಿ ಎಷ್ಟೆಷ್ಟು ದೇಶಗಳು ಬರ್ತವೆ, ಅದರಲ್ಲಿ ಇತ್ತೀಚಿನ ಸದಸ್ಯ ರಾಷ್ಟ್ರ ಯಾವುದು, ಅವೆಲ್ಲವನ್ನು ಮಾತಾಡಿದ್ದೀವಿ. ಒಟ್ಟಾರೆಯಾಗಿ EU ಮತ್ತು ಇಂಡಿಯಾ ಸೇರಿ ಇತ್ತೀಚೆಗೆ ಗಲ್ಫ್ ಆಫ್ ಗಿನಿಯಾದಲ್ಲಿ ತಮ್ಮ ಮೊದಲ ಸಮರಾಭ್ಯಾಸವನ್ನು ನಡೆಸಿದವು ಅನ್ನೋದನ್ನು ಗಮನಿಸೋಣ. ಸೊ ಸಮರಾಭ್ಯಾಸಗಳ ಮೇಲೆ ಸಪರೇಟಾಗಿ ಒಂದು ಪ್ರತಿ ವರ್ಷ ವಿಡಿಯೋ ಮಾಡ್ತೀನಿ. ಸೊ ನೋಡೋಣ, ಡಿಸೆಂಬರಲ್ಲಿ ಮತ್ತೊಂದು ವಿಡಿಯೋ ಮಾಡೋಣ. ಕಂಪ್ಲೀಟಾಗಿ ಇಡೀ 2023ರಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಮರಾಭ್ಯಾಸಗಳ ಒಂದು ಕ್ರೋಢೀಕರಣ ಮಾಡಿ ತಂದಿರತಕ್ಕಂಥ ವಿಡಿಯೋವನ್ನು ನೋಡೋಣ. 2023ದು ಕಂಪ್ಲೀಟ್, 2022-23ದು ಕ್ಲಾಸ್ ನಂಬರ್ 201 ಮಾಡಿದ್ದೆ, ನೋಡೋಣ ಇವಾಗ ಎಷ್ಟಾಗುತ್ತೆ. ಕ್ಲಾಸ್ ನಂಬರ್ 401 ಆಗಿತ್ತೋ ಅಥವಾ 410 ಆಗುತ್ತೋ ಐ ಡೋಂಟ್ ನೋ. ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಇದು ಕ್ಲಾಸ್ ನಂಬರ್ 398, ಅಂದರೆ ಕ್ಲಾಸ್ ನಂಬರ್ 201 ಮಾತಾಡಿದ್ದೆ ಮಿಲಿಟರಿ ಎಕ್ಸಸೈಸಸ್ 2022ರದ್ದು. ಅಲ್ಲಿಂದ ಇಲ್ಲಿಗೆ ಸಾಗಿ ಬಂದ ದಾರಿಯಲ್ಲಿ ಸುಮಾರು 200 ವಿಡಿಯೋಗಳನ್ನು ಮಾಡಿದಂಗಾಯಿತು. ಇನ್ನು ಕೆಲವೊಂದು ಫೇಮಸ್ ಆಗಿರ್ತಕ್ಕಂಥ ಮಿಲಿಟರಿ ಎಕ್ಸಸೈಸಸ್ಸು, ಅವು ಯಾವ ದೇಶಗಳು, ಭಾರತ ಮತ್ತು ಯಾವ ದೇಶಗಳ ನಡುವೆ ನಡೆಯುತ್ತೆ, ಅದೊಂದು ಭೂಸೇನೆಯ ಸಮರಾಭ್ಯಾಸವ ಅಥವಾ ನೌಕಾಸೇನೆದ ಅಥವಾ ವಾಯುಸೇನೆದ ಅಂತ ಕೊಟ್ಟಿದ್ದೀನಿ. ಇದನ್ನು ಮತ್ತೆ ಓದ್ತಾ ಹೋದರೆ ಒಂದು 5 ನಿಮಿಷ ಆಗುತ್ತೆ, ಅದಕ್ಕೆ ಬೇಡ. ಸೊ ಪ್ರತಿ ಸಲ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಸೊ ಇಲ್ಲಿದ್ದಾವೆ, ಸೊ ನೋಡ್ಕೊಳ್ಳಿ. ಯಾವುದು? ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯಾ ಚೀನಾ, ಮಿತ್ರ ಶಕ್ತಿ ಇಂಡಿಯಾ ಶ್ರೀಲಂಕಾ, ಅದೇ ಥರ ಬೇರೆ ಬೇರೆ ಇದ್ದಾವೆ ನೋಡ್ಬೋದು. ಒಂದ್ಸಲ ಸ್ಕ್ರೀನ್ಶಾಟ್ ತಗೊಂಡು ನೋಟ್ ಮಾಡ್ಕೊಳ್ಳಿ. ಈಗ ಇಂಡಿಯಾ EU ನೇವಲ್ ಎಕ್ಸಸೈಸ್ ನಡೆದಿದೆ ಇಲ್ಲಿ ಗಲ್ಫ್ ಆಫ್ ಗಿನಿಯಾದಲ್ಲಿ. ಅಜೇಯ ವಾರಿಯರ್ ಇಂಡಿಯಾ UK, ಎಕ್ಸಸೈಸ್ ಸೈಕ್ಲೋನ್ ಇಂಡಿಯಾ ಈಜಿಪ್ತ್. ಇನ್ನು ಕ್ವಶನ್ ನಂಬರ್ 6, ಕರ್ನಾಟಕಕ್ಕೆ 50ರ ಸಂಭ್ರಮ, ಸೆಲೆಬ್ರೇಟಿಂಗ್ 50 ಇಯರ್ಸ್ ಫಾರ್ ಕರ್ನಾಟಕ. ಅಂದರೆ ಕರ್ನಾಟಕ ಎಂದು ಮರುನಾಮಕರಣಗೊಂಡು 50 ವರ್ಷಗಳಾಗಿತ್ತು ಮತ್ತು ಒಟ್ಟಾರೆಯಾಗಿ ನಮ್ಮ ಮೈಸೂರು ರಾಜ್ಯ ಸ್ಥಾಪನೆಯಾಗಿ 68ನೇ ಕನ್ನಡ ರಾಜ್ಯೋತ್ಸವವನ್ನು ಇತ್ತೀಚೆಗೆ ಆಚರಣೆ ಕೂಡ ಮಾಡಿದ್ವಿ. ಸೊ ನವೆಂಬರ್ದು ಕರೆಂಟ್ ಅಫೇರ್ಸ್ ಮಾಡಿರಲಿಲ್ಲ, ಹಾಗಾಗಿ ಎಲ್ಲವನ್ನ ಕವರ್ ಮಾಡೋ ಪ್ರಯತ್ನ ಇದೆ. ಸೊ ಕರ್ನಾಟಕಕ್ಕೆ 50ರ ಸಂಭ್ರಮ, ನೆಲ ಜಲ ಭಾಷೆ ಸಂರಕ್ಷಣೆಗೆ ಅಥವಾ ರಕ್ಷಣೆಗೆ ಸರ್ಕಾರ ಸದಾ ಸಿದ್ಧ ಅಂತ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು. ಸೊ ಈ ಒಂದು 68ನೇ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದ್ರು. ಕರ್ನಾಟಕದ ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರನ್ನು ಕೂಡ ಕಾಣಬಹುದು. ದಶ ದಿಕ್ಕಿನಲ್ಲೂ ಕನ್ನಡ ಡಿಂಡಿಮ, ಕನ್ನಡ ಗೀತೆಗಳ ಝೇಂಕಾರ, ರಾರಾಜಿಸಿದ ಹಳದಿ ಕೆಂಪು ಬಣ್ಣದ ಬಾವುಟ. ಸೊ ಸಿಹಿ ಹಂಚಿ ಸಂಭ್ರಮದ ಆಚರಣೆ, ಕನ್ನಡಕ್ಕಿರಲಿ ಶಾಸನ ಬಲ, ಕನ್ನಡ ಭಾಷಾ ಮತ್ತು ಸಮಗ್ರ ಅಭಿವೃದ್ಧಿಗೆ ಹಿಂದೇ ಟೇಕೆ. ಕರ್ನಾಟಕ ಎಂಬ ಹೆಸರು ನಾನಾ ರೂಪಗಳಲ್ಲಿ ಸಾವಿರಾರು ವರ್ಷಗಳಿಂದ ಉಲ್ಲೇಖವಿದ್ದರೂ ಈ ರಾಜ್ಯಕ್ಕೆ ಮೈಸೂರು ಎಂಬ ಹೆಸರನ್ನೇ ಇಡಲಾಗಿತ್ತು.
ರಾಜ್ಯ ಉದಯಿಸಿ 17 ವರ್ಷಗಳವರೆಗೂ ಮೈಸೂರು ಎಂಬ ಹೆಸರೇ ಇತ್ತು. ಬಳಿಕ ಮೈಸೂರು ರಾಜ್ಯಕ್ಕೆ 1973 ನವೆಂಬರ್ 1 ನಮ್ಮದೇ ಮನೆಯಲ್ಲಿನ ನಾಮಕರಣ ಶಾಸ್ತ್ರದಷ್ಟು ಆಪ್ತವಾಗಿ ಕರ್ನಾಟಕ ಎಂಬ ಹೆಸರನ್ನು ಇಡಲಾಗಿತ್ತು. ಮೈಸೂರು ಬದಲಾಗಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದೇಕೆ? ಸೊ ಬಹು ಕರ್ನಾಟಕದ ಕೂಗು. ಕೊನೆಗೂ ಕರ್ನಾಟಕದ ಹೆಸರನ್ನು ಇಡ್ತಾರೆ. ಮೈಸೂರು ಹೇಗೆ ಆಯಿತು ಕರ್ನಾಟಕ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಯಾರ್ಯಾರು ಏನೇನು ಬಹಳಷ್ಟು ಕೊಡುಗೆಗಳನ್ನು ನೀಡ್ತಾರೆ, ಓಕೆ, ಏಕೀಕರಣದ ಪರ ವಿರೋಧವಾಗಿ ಸಾಕಷ್ಟು ಜನ ಇರ್ತಾರೆ ಅನ್ನೋದನ್ನು ಕೂಡ ಗಮನಿಸ್ಬೋದು. ಓಕೆ, ಕರ್ನಾಟಕದ ಕೂಗು. ಬಹುಪಾಲು ಮೈಸೂರಿಗರು ಏಕೀಕರಣವನ್ನು ಹೀಗೆ ಅಲ್ಲಿ ಒಂದಷ್ಟು ಇದ್ದಾವೆ, ಇತಿಹಾಸವನ್ನು ನೋಡ್ಬೋದು. ಒಟ್ಟಾರೆಯಾಗಿ ಕರ್ನಾಟಕದ ಮರುನಾಮಕರಣ ಅಥವಾ ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ಯಾರ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಯಾರಿದ್ದರು ಮುಖ್ಯಮಂತ್ರಿಗಳು ಅಂತ ಕೇಳ್ಬೋದು, ಮತ್ತು ಯಾವತ್ತು ಅಂತ ಕೂಡ ಕೇಳ್ಬೋದು. ಓಕೆ, ಸೊ ಎಸ್ ನಿಜಲಿಂಗಪ್ಪ, ಬಿ ಡಿ ಜತ್ತಿ, ಎಸ್ ಆರ್ ಕಂಠಿ, ವೀರೇಂದ್ರ ಪಾಟೀಲ್ ಇವರು ಉತ್ತರ ಕರ್ನಾಟಕದವರಾದರೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾಡಿನ ಹೆಸರು ಬದಲಿಸುವ ಧೈರ್ಯವನ್ನು ಮಾಡಲಿಲ್ಲ. ಓಕೆ, ನಂತರ ಜನರಿಂದ ಒತ್ತರ ತೀವ್ರಗೊಂಡಾಗ ಕೊನೆಗೂ ದೇವರಾಜ್ ಅರಸುರವರು ಜುಲೈ 27, 1972 ನೋಡಿ, ಜುಲೈ 27, 1972 ಕರ್ನಾಟಕ ಮರುನಾಮಕರಣದ ನಿರ್ಣಯವನ್ನು ವಿಧಾನಸಭೆಯಲ್ಲಿ ಮಂಡಿಸ್ತಾರೆ. ಯಾವಾಗೆ? ಜುಲೈ 27, 1972. ಓಕೆ, ಒಂದಾಯಿತು. ನಂತರ ಅಲ್ಲಿ ಒಪ್ಪಿಗೆಯನ್ನು ಅವತ್ತೇ ಪಡಿತಾರೆ ವಿಧಾನಸಭೆಯಲ್ಲಿ. ಅದೇ ತಿಂಗಳ 31 ಅಂದರೆ ಜುಲೈ 31, 1972 ವಿಧಾನ ಪರಿಷತ್ ಒಪ್ಪಿಗೆಯು ಕೂಡ ಪಡೆದಂಗಾಗುತ್ತೆ. ನಂತರ 1973 ಜುಲೈ 30 ಲೋಕಸಭೆಯಲ್ಲಿ ಮಂಡನೆ ಆಗುತ್ತಂತೆ. ಆಗಸ್ಟ್ 8 1973 ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗುತ್ತಂತೆ. ನಂತರ ಆಗಸ್ಟ್ 8 ರಾಷ್ಟ್ರಪತಿ ಅಲ್ಲ, ಆಗಸ್ಟ್ ಅಲ್ಲ, ಅಕ್ಟೋಬರ್ ಇರಬೇಕೇನು, ವಿ ವಿ ಗಿರಿಯವರು ಅಂಕಿತವನ್ನು ಹಾಕುವ ಮೂಲಕ ಮೈಸೂರು ರಾಜ್ಯ ಕರ್ನಾಟಕವಾಗುತ್ತೆ. ಅಲ್ಲಿಂದ ನವೆಂಬರ್ 1, 1973 ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ 17ನೇ ರಾಜ್ಯೋತ್ಸವದ ಒಂದು ಸಂದರ್ಭದಲ್ಲಿ ಕರ್ನಾಟಕ ಮರುನಾಮಕರಣ ಉತ್ಸವವನ್ನು ಕೂಡ ಮಾಡ್ತಾರೆ. ಅರಸು ಅವರು ಕಾರ್ಯಕ್ರಮ ಉದ್ಘಾಟಿಸಿ, ಇದು ನಾಡಿನ ಜನತೆಯ ಆಸೆ ಆಕಾಂಕ್ಷೆಗಳ ಪ್ರತೀಕ, ಕನ್ನಡ ಭಾವಬಂಧನದ ಸಂಕೇತ ಅಂತ ಹೇಳ್ತಾರೆ. ಸರಿ, ಹೀಗೆ ಕೆಲವೊಂದು ವಿಚಾರಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವ ದಿನದಲ್ಲಿ ಏನೇನಾಯಿತು? 8 ಅಕ್ಟೋಬರ್ ರಾಷ್ಟ್ರಪತಿಯವರು ಅಂಕಿತವನ್ನು ಕೂಡ ಹಾಕ್ತಾರೆ. ಸೊ 1 ನವೆಂಬರ್ ಮರುನಾಮಕರಣ ಆಗುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ಸಂದರ್ಭವನ್ನು ಕಾಣ್ಬೋದು. ಒಂದು ಕಡೆ ಮುಖ್ಯಮಂತ್ರಿ ದೇವರಾಜ್ ಅರಸೂರವರಿದ್ದಾರೆ, ಇನ್ನೊಂದು ಕಡೆ ರಾಜ್ಯಪಾಲರಾಗಿರ್ತಕ್ಕಂಥ ಮೋಹನ್ ಲಾಲ್ ಸುಕಾಡಿಯರವರಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಮೋಹನ್ ಲಾಲ್ ಸುಕಾಡಿಯ, ಶಿಕ್ಷಣ ಸಚಿವ ಎ.ಆರ್. ಬದ್ರೀನ್ ನಾರಾಯಣ್. ಅಂದರೆ ಇಲ್ಲಿ ಕರ್ನಾಟಕ ಮರುನಾಮಕರಣಗೊಂಡಾಗ ಮುಖ್ಯಮಂತ್ರಿ ಯಾರಾಗಿದ್ರು ಅನ್ನೋದು ಕಾಮನ್ ಆಗಿರ್ತಕ್ಕಂಥ ಪ್ರಶ್ನೆ, ಡೇಟ್ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ರಾಜ್ಯಪಾಲರು ಯಾರಾಗಿದ್ರು ಅಂದರೆ ಮೋಹನ್ ಲಾಲ್ ಸುಕಾಡಿಯರವರು ಅನ್ನೋದನ್ನು ಗಮನಿಸಬೇಕು. ಸರಿ, ಇನ್ನು ಕ್ವಶನ್ ನಂಬರ್ 7 ವೆರಿ ಇಂಪಾರ್ಟೆಂಟು. ಪತ್ರಿಕಾ ವಿತರಕರಿಗೆ ಮೊದಲ ಬಾರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಯಾವ ಸಾಲಿನಲ್ಲಿ ನೀಡಲಾಯಿತು ಅಂದರೆ 2023, ಮತ್ತು ಎಷ್ಟು ಜನರಿಗೆ ಅಂದರೆ ಈಗ 68 ನೀಡಲಾಯಿತು. 68ನೇ ಕನ್ನಡ ಒಂದು ರಾಜ್ಯೋತ್ಸವದ ಸಂದರ್ಭ 68 ಸಾಧಕರಿಗೆ ನೀಡಲಾಗಿದೆ. ನಾಡ ಭಾಷೆಯಲ್ಲಿ ವ್ಯವಹಾರ ಸರ್ಕಾರಿ ಕಡತಗಳಿಗೀಗ ಕನ್ನಡಮಯ. ಸರ್ಕಾರದ ನೀತಿ ಅಧಿಕಾರಿಗಳ ಸ್ಪಂದನೆ ಜೊತೆಗೆ ತಂತ್ರಜ್ಞಾನದ ನೆರವು ಆಡಳಿತದ ಉಸಿರಾಗಲಿ ಕನ್ನಡ. ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ. ಇದು 50 ಹಿಂದೆ ನಮ್ಮ ಆಡಳಿತ ಪೂರ್ವಸೂರಿಗಳು ಕಂಡ ಕನಸು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣವಾಗಿ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ಇದ್ದೀವಿ. ಓಕೆ, ಈ ಸಂದರ್ಭದಲ್ಲಿ ಒಟ್ಟು ನಾಡಿನ 68 ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರಶಸ್ತಿ ಆಯ್ಕೆಯಲ್ಲಿ ಎಲ್ಲಾ ಜಿಲ್ಲೆಗಳ ಪ್ರಾತಿನಿಧ್ಯ. ಪ್ರಶಸ್ತಿ ಪಟ್ಟಿಯಲ್ಲಿ 13 ಮಹಿಳೆಯರು, 54 ಪುರುಷರು, 2 ಶತಾಯುಷಿಗಳು, 1 ಮಂಗಳಮುಖಿ, ಮತ್ತು ಕರ್ನಾಟಕ ಸಂಭ್ರಮ 50 ಪ್ರಯುಕ್ತ 10 ಸಂಘ ಸಂಸ್ಥೆಗಳಿಗೆ ರಾಜ್ಯೋತ್ಸವ ಗರಿ. ಓಕೆ, ಈಗ ಕೇಳ್ತಾರೆ ನೋಡಿ, ಪ್ರಮುಖರು ಯಾರ್ಯಾರು? ಒಂದು ಕಡೆ ವಿಜ್ಞಾನ ತಂತ್ರಜ್ಞಾನದಿಂದ ಎಸ್ ಸೋಮನಾಥ್ ಅವರು, ಸಾಹಿತ್ಯದಿಂದ ಡಾಕ್ಟರ್ ಕೆ ಶರೀಫ, ಶ್ರೀರಾಮರವರಿಗೆ ಬಿ ಎನ್ ಶ್ರೀರಾಮರವರಿಗೆ ಪುಸ್ತಕ ಒಂದು ಪ್ರಕಾಶನ,
ಜೊತೆಗೆ ಜವರಪ್ಪ ಮಾಧ್ಯಮ ಪತ್ರಿಕಾ ವಿತರಕರಿಗೆ ಫಸ್ಟ್ ಟೈಮ್ ಕೊಟ್ಟಿದ್ದಾರಂತೆ ಜವರಪ್ಪ ಮೈಸೂರಿನವರು. ದಿವ್ಯಾ ಟಿ ಎಸ್ ಕ್ರೀಡೆ, ಆದಿತ್ಯ ಅಶೋಕ್ ಅವರು ಕ್ರೀಡೆ ಗಾಲ್ಫ್ ಪಟು, ನಮ್ಮ ಕರ್ನಾಟಕದಿಂದ ಒಲಿಂಪಿಕ್ಸ್ಗೆ ಹೋಗಿರ್ತಕ್ಕಂಥವರು ಆದಿತ್ಯ ಅಶೋಕ್ ಅವರು ನಾಲ್ಕನೇ ಸ್ಥಾನವನ್ನು ಪಡೆದಿದ್ದರು ಒಲಿಂಪಿಕ್ಸಲ್ಲಿ. ಇನ್ನು ಸ್ವಲ್ಪ ಕಂಚಿನ ಪದಕವನ್ನು ಮಿಸ್ ಮಾಡಿಕೊಂಡ್ರು. ಓಕೆ, ಹೀಗೆ 68 ಸಾಧಕರಿಗೆ ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿಯ ಗರಿ. ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡ, ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್, ಕವಿ ಸುಬ್ಬು ಒಲೆಯಾರ್, ರಂಗ ನಿರ್ದೇಶಕ ಚಿದಂಬರ ರಾವ್ ಜಂಬೆ, ಯಕ್ಷಗಾನ ಭಾಗವತರಾದ ಲೀಲಾವತಿ ಬೈಪಡಿತ್ತಾಯ, ಚಲನಚಿತ್ರ ನಟ ಡಿಂಗ್ರಿ ನಾಗರಾಜ್, ಕವಿ ಲಕ್ಷ್ಮೀಪತಿ ಕೋಲಾರ ಸೇರಿದಂತೆ 68 ಮಂದಿ ಸಾಧಕರಿಗೆ 2023 ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಅಲ್ಲದೆ ಮೈಸೂರು ರಾಜ್ಯವು ಕರ್ನಾಟಕ ಎಂದು ನಾಮಕರಣವಾಗಿ ನವೆಂಬರ್ 1 50 ವರ್ಷ ಪೂರ್ಣಗೊಳ್ಳುತ್ತಿರುವುದರಿಂದ ಬೆಂಗಳೂರಿನ ಮಿಥಿಕ್ ಸೊಸೈಟಿ, ಶಿವಮೊಗ್ಗದ ಕರ್ನಾಟಕ ಸಂಘ, ಗದಗದ ವಿದ್ಯಾದಾನ ಸಮಿತಿ ಸೇರಿ ಒಟ್ಟು 10 ಸಂಘ ಸಂಸ್ಥೆಗಳಿಗೆ ಕರ್ನಾಟಕ ಸಂಭ್ರಮ 50 ರಾಜ್ಯೋತ್ಸವ ಪ್ರಶಸ್ತಿ 23 ನೀಡಿ ಗೌರವಿಸಲಾಗಿದೆ. ಪ್ರಶಸ್ತಿಯ ಮೊತ್ತವು 5 ಲಕ್ಷ ರೂಪಾಯಿ ನಗದು ಮತ್ತು 25 ಗ್ರಾಂ ಚಿನ್ನದ ಪದಕವನ್ನು ಒಳಗೊಂಡಿದೆ. ಇದನ್ನು ಕೂಡ ಕೇಳ್ತಾ ಹೋಗ್ತಾರೆ. ಸರಿ, ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಪತ್ರಿಕಾ ವಿತರಕರಾಗಿರ್ತಕ್ಕಂಥ ಜವರಪ್ಪರವರಿಗೂ ಕೂಡ ಪ್ರಜಾವಾಣಿ ಡೆಕ್ಟನ್ ಎರಾಲ್ಡನ್ನ ಮನೆ ಮನೆಗೆ ಹಂಚುತ್ತಾ ಇದ್ದಂಥ ಜವರಪ್ಪರವರಿಗೆ ಪ್ರಪ್ರಥಮ ಬಾರಿಗೆ ಒಬ್ಬ ಪತ್ರಿಕಾ ವಿತರಕನಿಗೆ ನೀಡಿರ್ತಕ್ಕಂಥದ್ದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೆನಪಿಡಬೇಕು. ಓಕೆ, ಜೊತೆಗೆ ಶತಾಯುಷಗಳಾಗಿರ್ತಕ್ಕಂಥ ರೂಪ್ಲಾ ನಾಯಕ್, ಹುಸೇನಾಬಿ ಬುಡನ್ ಸಾಬ್ ಸಿದ್ದಿ, ಅಕ್ಕಿಪಿಕ್ಕಿ ಜನಾಂಗದ ಶಿವಂಗಿ ಷಣ್ಮರಿ, ಮಂಗಳಮುಖಿ ನರಸಪ್ಪಗೂ ಕೂಡ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ರೀತಿ ವಿಶೇಷವಾಗಿರ್ತಕ್ಕಂಥವುಗಳನ್ನು ಕೇಳ್ತಾರೆ. ಒಟ್ಟು ಎಷ್ಟು ಜನ ಮಹಿಳೆಯರಿಗೆ ಅಂದರೆ 13 ಜನ ಮಹಿಳೆಯರಿಗೂ ಕೂಡ ನೀಡಲಾಗಿದೆ. ಈಗ ಪ್ರಮುಖವಾಗಿರ್ತಕ್ಕಂಥವರು ಯಾರ್ಯಾರು ಅಂತ ಕೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಏನು ಕೇಳಿದರೆ ನಾವು ಭಾಳ ಅಬ್ಸರ್ವ್ ಮಾಡಿದಂಗೆ ಇತ್ತೀಚಿನ ಅಂದರೆ 2023 ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಈಗ ಸಪೋಸ್ ಬ್ಯಾಂಕ್ ಜನಾರ್ದನ್ ಅವರಿಗೆ ಯಾವ ಕ್ಷೇತ್ರದ ಸಾಧನೆಗಾಗಿ ನೀಡಲಾಗಿದೆ ಅಂತ ಕ್ಷೇತ್ರವನ್ನು ಕೇಳ್ತಾರೆ. ರೈಟ್, ಸರಿ. ಇನ್ನು ಒಂದು ಕಡೆಯಿಂದ ನೋಡೋದಾದರೆ ಡಾಕ್ಟರ್ ನಯನ ಎಸ್ ಮೋರೆ ಬೆಂಗಳೂರು ಸಂಗೀತ ಮತ್ತು ನೃತ್ಯ ಕ್ಷೇತ್ರದಿಂದ, ನೀಲಾ ಎಂ ಕೊಡ್ಲಿ, ಶಬ್ಬೀರ್ ಅಹಮ್ಮದ್, ಡಾಕ್ಟರ್ ಎಸ್ ಬಾಳೇಶ ಭಜಂತ್ರಿರವರಿಗೆ ಸಂಗೀತ ಕ್ಷೇತ್ರದಿಂದ. ನೆನ್ಪಿಡಬೇಕು ಯಾರ ಹೆಸರು ಯಾವ ಕ್ಷೇತ್ರ. ಇಲ್ಲಿ ಯಾವುದೇ ರಿಲ್ಯಾಕ್ಸೇಷನ್ ಇಲ್ಲ, ನೀವು ನೆನಪಿಡಲೇಬೇಕು ಕೆಲವೊಂದು ಫೇಮಸ್ ಆಗಿರ್ತಕ್ಕಂಥವು. ಅದರಲ್ಲೂ ಇಲ್ಲಿ ಎಕ್ಸಾಮಲ್ಲಿ ಕೆ ಎಸ್ ಎಕ್ಸಾಮ್ ಪ್ರಿಲಿಮ್ಸಲ್ಲೂ ಕೇಳಿದ್ದಾರೆ, ಇತ್ತೀಚಿನ KPSC ಪೇಪರಲ್ಲೂ ಕೂಡ ಕೇಳಿದ್ದಾರೆ, ಹೋಗಿ ನೋಡ್ಬೋದು. ಚಲನಚಿತ್ರ ಕ್ಷೇತ್ರದಿಂದ ಡಿಂಗ್ರಿ ನಾಗರಾಜ್ ಮತ್ತು ಬ್ಯಾಂಕ್ ಜನಾರ್ದನ್, ರಂಗಭೂಮಿ ಕ್ಷೇತ್ರದಿಂದ ಚಿದಂಬರ ರಾವ್ ಜಂಬೆ, ಪಿ ಗಂಗಾಧರ ಸ್ವಾಮಿ, ಎಚ್ ಬಿ ಸರೋಜಮ್ಮ, ತಯ್ಯಾಬ್ ಖಾನ್, ಎಂ ಇನಾಮ್ದಾರ್ ಬಾಗಲಕೋಟೆ, ಡಾಕ್ಟರ್ ವಿಶ್ವನಾಥ್ ವಂಶಾಕೃತ ಮಠ ತಿಪ್ಪೇಸ್ವಾಮಿರವರಿಗೆ, ಪಿ ತಿಪ್ಪೇಸ್ವಾಮಿ ಚಿತ್ರದುರ್ಗ. ಇಷ್ಟು ಜನರಿಗೆ ರಂಗಭೂಮಿ ಕ್ಷೇತ್ರದಿಂದ. ಶಿಲ್ಪಕಲೆ ಚಿತ್ರಕಲೆ ಕರಕುಶಲಕ್ಕೆ ಟಿ ರವಿಶಂಕರ್, ಕಾಳಪ್ಪ ವಿಶ್ವಕರ್ಮ ರಾಯಚೂರು ಜಿಲ್ಲೆಯಿಂದ, ಮಾರ್ತಾ ಜಾಕಿಮೋವಿಚ್ ಬೆಂಗಳೂರು, ಪಿ ಗೌರಯ್ಯ ಮೈಸೂರು. ಒಟ್ಟು 4 ಜನಕ್ಕೆ. ಯಕ್ಷಗಾನ ಬಯಲಾಟ ವೆರಿ ವೆರಿ ಫೇಮಸ್ಸು, ಭಾಳ ಕೇಳಿದ್ದಾರೆ ಎಕ್ಸಾಮಲ್ಲಿ. ಆರ್ಗೋಡು ಮೋಹನ್ ದಾಸ್ ಶಣೈ ಉಡುಪಿ, ಕೆ ಲೀಲಾವತಿ ಬೈಪಡಿತ್ತಾಯ ದಕ್ಷಿಣ ಕನ್ನಡ ವೆರಿ ಫೇಮಸ್, ಕೇಶಪ್ಪ ಶಿರ್ಲಿಕ್ಯಾತರ ಕೊಪ್ಪಳ, ದಳವಾಯಿ ಸಿದ್ದಪ್ಪ ಅಂದಿಜೋಗಿ ವಿಜಯನಗರದಿಂದ. ಗಮನಿಸಬೇಕು. ಓಕೆ, ಅದೇ ರೀತಿ ಜಾನಪದದಿಂದ ಹುಸೇನ್ ಸಾಬಿ ಬುಡೇನ್ ಸಾಬಿ ಸಿದ್ದಿ ಉತ್ತರ ಕನ್ನಡ, ಶಿವಂಗಿ ಷಣ್ಮರಿ ದಾವಣಗೆರೆ, ಮಹಾದೇವು ಮೈಸೂರು, ನರಸಪ್ಪ ಬೀದರ್, ಶಕುಂತಲಾ ದೇವಲಾನಾಯಕ್ ಕಲಬುರಗಿ, ಎಚ್ ಕೆ ಕಾರಮಂಚಪ್ಪ ಬಳ್ಳಾರಿ, ಡಾಕ್ಟರ್ ಶಂಭು ಬಳೆಗಾರ್ ಗದಗ್ ವೆರಿ ಫೇಮಸ್, ವಿಭೂತಿ ಗುಂಡಪ್ಪ ಕೊಪ್ಪಳ, ಚೌಡಮ್ಮ ಚಿಕ್ಕಮಗಳೂರು ಜಾನಪದ ಕ್ಷೇತ್ರದಿಂದ. ನೆಕ್ಸ್ಟು ಸಮಾಜ ಸೇವೆಯಿಂದ ಉಚ್ಚಮ್ಮ ಬಸಪ್ಪ ಚೌಧರಿ ಕೊಪ್ಪಳ, ಚಾರ್ಮಾಡಿ ಹಸನಪ್ಪ ದಕ್ಷಿಣ ಕನ್ನಡ, ಕೆ ರೂಪಾನಾಯಕ್ ದಾವಣಗೆರೆ, ನಿಜಗುಣಾನಂದ ಸ್ವಾಮೀಜಿಗಳು ಬೆಳಗಾವಿಯಿಂದ ವೆರಿ ಫೇಮಸ್. ಈ ಥರದವ್ರನ್ನ ನೆನ್ಪಿಡಬೇಕು. ಸೊ ಜಿ ನಾಗರಾಜ್ ಹೀಗೆ ಸಮಾಜ ಸೇವೆಯಿಂದ. ನೆಕ್ಸ್ಟ್ ಆಡಳಿತದಿಂದ ಜಿ ವಿ ಬಲರಾಮ್ ತುಮಕೂರು. ಸೊ ಜಿ ವಿ ಬಲರಾಮ್ ಅವರು ಈ ಪಾವಗಡ ಸೋಲಾರ್ ಪಾರ್ಕ್ನ ಇಂಪ್ಲಿಮೆಂಟ್ ಮಾಡೋದರಲ್ಲಿ ಮುಂಚೂಣಿಯಲ್ಲಿದ್ದಂಥವ್ರು. ಹಾಗಾಗಿ ಜಿ ವಿ ಬಲರಾಮ್ ಅವರನ್ನು ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿ ನೀಡಲಾಗಿದೆ. ವೈದ್ಯಕೀಯ ಕ್ಷೇತ್ರ ಡಾಕ್ಟರ್ ಸಿ ರಾಮಚಂದ್ರ ಬೆಂಗಳೂರು, ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ದಕ್ಷಿಣ ಕನ್ನಡ.
ಇದು ವೈದ್ಯಕೀಯ ಕ್ಷೇತ್ರದಿಂದ. ಅದೇ ರೀತಿಯಾಗಿ ಸಾಹಿತ್ಯ ಕ್ಷೇತ್ರದಿಂದ ಡಾಕ್ಟರ್ ಸಿ ನಾಗಣ್ಣ ಚಾಮರಾಜನಗರ, ಸುಬ್ಬು ವಲಯಾರ್ ಎಚ್ ಕೆ ಸುಬ್ಬಯ್ಯ ಹಾಸನದಿಂದ ವೆರಿ ವೆರಿ ಇಂಪಾರ್ಟೆಂಟ್, ಸತೀಶ್ ಕುಲಕರ್ಣಿ ಹಾವೇರಿ, ಲಕ್ಷ್ಮೀಪತಿ ಕೋಲಾರ, ಪರಪ್ಪ ಗುರುಪಾದಪ್ಪ ಸಿದ್ದಾಪುರ ವಿಜಯಪುರ, ಡಾಕ್ಟರ್ ಕೆ ಶರೀಫ ಬೆಂಗಳೂರು. ಈ ತರ ಹೆಡ್ಲೈನ್ಸ್ ಅಲ್ಲಿ ಕೊಟ್ಟಿರ್ತಾರೆ ನೋಡಿ, ಅವ್ರ ಫೋಟೋಗಳನ್ನ ಕೊಟ್ಟಿರ್ತಾರೆ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಅವರ ಹೆಸರನ್ನ ಮೆನ್ಷನ್ ಮಾಡಿ ಇವರ ಜೊತೆಗೆ 68 ಮಂದಿಗೆ ಅಂತ ಹೇಳಿರ್ತಾರೆ. ಅಟ್ಲೀಸ್ಟ್ ಆ ಹೆಸರು ಬಂದಿರ್ತಾವಲ್ಲ ಅವ್ರು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈ ಆರ್ಟಿಕಲ್ ಬರ್ತಕ್ಕಂಥವ್ರಿಗೆ ಗೊತ್ತು ಯಾರು ವೆರಿ ಫೇಮಸ್ ಇದ್ದಾರೆ ಅಂತ. ಹಾಗಾಗಿ ಅವರ ಹೆಸರನ್ನ ಅವ್ರ ಫೀಲ್ಡ್ ಅನ್ನಾದ್ರೂ ನೆನ್ಪಿಡ್ಬೇಕು ಅಲ್ವಾ. ಸೊ ನೆಕ್ಸ್ಟ್ ಬರೋಣ ಯಾವ್ದು ಶಿಕ್ಷಣದಿಂದ, ರಾಮಪ್ಪ ಅವಳೆ ರಾಯಚೂರಿನಿಂದ, ಕೆ ಚಂದ್ರಶೇಖರ್ ಕೋಲಾರ, ಕೆ ಟಿ ಚಂದು ಮಂಡ್ಯ, ಇವರು ಶಿಕ್ಷಣ ಕ್ಷೇತ್ರದಿಂದ. ಅದೇ ರೀತಿಯಾಗಿ ನೆಕ್ಸ್ಟು ದಿವ್ಯಾ ಟಿ ಎಸ್ ಕ್ರೀಡಾ ಕ್ಷೇತ್ರದಿಂದ, ದಿವ್ಯಾ ಟಿ ಎಸ್ ಕೋಲಾರ, ಅದಿತಿ ಅಶೋಕ್ ವೆರಿ ವೆರಿ ಫೇಮಸ್ಸು ಗಾಲ್ಫಿಂದ ನಮ್ಮ ಒಲಿಂಪಿಕ್ಸ್ಗೆ ಹೋಗಿರ್ತಕ್ಕಂಥವ್ರು, ಅಶೋಕ್ ಗದಿಗೆಪ್ಪ ಏಣಗಿ ಧಾರವಾಡ, ಇವರೆಲ್ಲರೂ ಕ್ರೀಡಾ ಕ್ಷೇತ್ರದಿಂದ. ಇನ್ನು ನ್ಯಾಯಾಂಗ ನ್ಯಾಯಮೂರ್ತಿ ವಿ ಗೋಪಾಲ ಗೌಡ ಚಿಕ್ಕಬಳ್ಳಾಪುರ, ಕೃಷಿ ಪರಿಸರ ಕ್ಷೇತ್ರದಿಂದ ಸೋಮನಾಥ ರೆಡ್ಡಿ ಪೂರ್ಮ ಕಲಬುರಗಿ, ದ್ಯಾವನ್ಗೌಡ ಟಿ ಪಾಟೀಲ್ ಧಾರವಾಡ, ಶಿವರೆಡ್ಡಿ ಹನುಮರೆಡ್ಡಿ ವಾಸನ ಬಾಗಲಕೋಟೆಯಿಂದ. ಇನ್ನು ಸಂಕೀರ್ಣ ಕ್ಷೇತ್ರ ಅಂತ ಬಂದಾಗ ಎ ಎಂ ಮದರಿ ವಿಜಯಪುರ, ಹಾಜಿ ಅಬ್ದುಲ್ಲಾ ಪರ್ಕಳ ಉಡುಪಿ, ಮಿಮಿಕ್ರಿ ದಯಾನಂದ್ ಮೈಸೂರು, ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಮೈಸೂರು, ಲೇ ಜಾ ಲೆಫ್ಟಿನೆಂಟ್ ಜನರಲ್ ಕೋದಂಡ ಪೂವಯ್ಯ ಕಾರ್ಯಪ್ಪ ಕೊಡಗು, ಇವರು ಸಂಕೀರ್ಣ ಕ್ಷೇತ್ರ ಅಂತ ಕೊಟ್ಟಿದ್ದಾರೆ. ಇನ್ನು ಮಾಧ್ಯಮದಿಂದ ದಿನೇಶ್ ಅಮಿನಮಟ್ಟು ದಕ್ಷಿಣ ಕನ್ನಡ, ಜವರಪ್ಪ ಮೈಸೂರು, ಮಾಯಾ ಶರ್ಮಾ ಬೆಂಗಳೂರು, ರಫಿ ಭಂಡಾರಿ ವಿಜಯಪುರ ಮಾಧ್ಯಮ ಕ್ಷೇತ್ರ. ದಿನೇಶ್ ಅಮಿನಮಟ್ಟರವರು ವೆರಿ ಫೇಮಸ್ ಒಬ್ಬ ಏನು ಆರ್ಟಿಕಲ್ ಬರೀತಾರೆ, ಜೊತೆಗೆ ಜವರಪ್ಪ ಪತ್ರಿಕಾ ವಿತರಕರು. ವಿಜ್ಞಾನ ತಂತ್ರಜ್ಞಾನ ವೆರಿ ವೆರಿ ಇಂಪಾರ್ಟೆಂಟು, ಎಸ್ ಸೋಮನಾಥ್ ಶ್ರೀಧರ್ ಅವರು, ಎಸ್ ಸೋಮನಾಥನ್ ಅವರು ಬೆಂಗಳೂರು, ಮೋಸ್ಟ್ಲಿ ಇಸ್ರೋ ಚೇರ್ಮನ್ ಇದ್ದಾರಲ್ವಾ ಅವರೇ. ಓಕೆ, ನೆಕ್ಸ್ಟ್ ಗೋಪಾಲನ್ ಜಗದೀಶ್ ಚಾಮರಾಜನಗರ. ಇನ್ನು ಹೊರನಾಡು ಹೊರದೇಶ ಸೀತಾರಾಮ್ ಅಯ್ಯಂಗಾರ್, ದೀಪಕ್ ಶೆಟ್ಟಿ, ಶಶಿಕಿರಣ್ ಶೆಟ್ಟಿ, ಸ್ವಾತಂತ್ರ್ಯ ಹೋರಾಟಗಾರರು ಪುಟ್ಟಸ್ವಾಮಿ ಗೌಡರು ಅವರು. ಸೊ ಇಷ್ಟಿದ್ದಾರೆ. ಸೊ ನೋಡಿ ಯಾರು ನೆನ್ಪಿಡ್ಬೇಕು ನಿಮಗೆ ಬಿಟ್ಟಿದ್ದು. ಓಕೆ, ಪತ್ರಿಕಾ ವಿತರಕರಿಗೆ ಮೊದಲ ಬಾರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಇಲ್ಲಿ ಸಂಘಟನೆಗಳನ್ನ ಕೊಟ್ಟಿದ್ದಾರೆ, ಒಟ್ಟು 10 ಸಂಘಟನೆಗಳಿಗೂ ಕೂಡ 50 ಒಂದು ಸಂಭ್ರಮ ಏನಿದೆ ನಮ್ಮ ಕರ್ನಾಟಕ ಅಂತ ಮರುನಾಮಕರಣಗೊಂಡು ಆ ಸಂದರ್ಭದಲ್ಲಿ 10 ವಿವಿಧ ಸಂಘಟನೆಗಳಿಗೆ, ಕನ್ನಡ ಪರ ಹೋರಾಟ ಸಂಘಟನೆಗಳಿಗೆ ನೀಡಲಾಗಿದೆ. ಯಾವ್ಯಾವು ಅಂತ, ಮೊದಲನೇದು ಶತಮಾನ ಪೂರೈಸಿರುವ ಬೆಂಗಳೂರಿನ ಕೆಲವೇ ಸಂಸ್ಥೆಗಳಲ್ಲಿ ಮಿಥಿಕ್ ಸೊಸೈಟಿಯು ಕೂಡ ಒಂದಾಗುತ್ತೆ. 1909 ಮೇ 9 ಬೆಂಗಳೂರಿನ ಕಲೆಕ್ಟರ್ ಆಗಿದ್ದ ಎಫ್ ಜೆ ರಿಚರ್ಡ್ಸ್ ಅವರಿಂದ ಸ್ಥಾಪನೆ ಆಗಿತ್ತು ಮಿಥಿಕ್ ಸೊಸೈಟಿ ಅವರಿಗೆ. ಇನ್ನು ಚಿನ್ನರ ಬಿಂಬದಲ್ಲಿ ಕರುನಾಡ ಸಂಸ್ಕೃತಿ ಅಂತ ಕರಿತೀವಿ. 1950-60 ದಶಕದಲ್ಲಿ ವಲಸೆ ಅಲೆ ಇತ್ತು. ಅಂಥ ಸಂದರ್ಭದಲ್ಲಿ ಇವತ್ತೇನು ಯೂಟ್ಯೂಬ್ ಇಂಟರ್ನೆಟ್ ಏನು ಬಂದಿದ್ದಾವೆ, ಸೊ ಇಂಥ ಒಂದು ಕಾಲಘಟ್ಟದಲ್ಲಿ ಕೂಡ 2003 ಕಲಾ ಜಗತ್ತು ಚಿಣ್ಣರ ಬಿಂಬ ಅಂತಕ್ಕಂಥದ್ದು ಸ್ಥಾಪನೆಯಾಗಿ ಇವತ್ತು ಸಾಕಷ್ಟು ಕಾರ್ಯವನ್ನು ಮಾಡ್ತಾ ಇದೆ. 29 ಕೇಂದ್ರಗಳು ಕೂಡ ಇದ್ದಾವೆ. 2009 ಕನ್ನಡವನ್ನು ಕಲಿಸಲಾಗ್ತಾ ಇದೆ. ಇಂಥ ಒಂದು ಸಂಸ್ಥೆ ಚಿಣ್ಣರ ಬಿಂಬದಲ್ಲಿ ಕರುನಾಡ ಸಂಸ್ಕೃತಿ ಅಂದರೆ ಕಲಾ ಜಗತ್ತು ಚಿಣ್ಣರ ಬಿಂಬ ಎರಡನೇದು. ಮೂರನೇದು ಗದಗ ಬೆಟಗೇರಿಯ ಇತ್ತೀಚೆಗೆ ಶತಮಾನೋತ್ಸವವನ್ನು ಆಚರಿಸಿಕೊಂಡಿರತಕ್ಕಂಥ ವಿದ್ಯಾದಾನ ಸಮಿತಿ, ಅದು ಗದಗ ಬೆಟಗೇರಿಯ ವಿದ್ಯಾದಾನ ಸಮಿತಿಗೆ. ಮತ್ತು ನಾಲ್ಕನೇದು ಕನ್ನಡ ಸಂಸ್ಕೃತಿ ಬಲವರ್ಧನೆಗೆ ಟೊಂಕ ಕಟ್ಟಿದ ಸಂಘವೇ ಸುಮಾರು 81 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಯಾದಗಿರಿ ಜಿಲ್ಲೆಯ ಸುರಪುರ ಸಮೀಪದ ರಂಗಂಪೇಟೆಯ ಕನ್ನಡ ಸಾಹಿತ್ಯ ಸಂಘ ಎಲ್ಲರಿಗೂ ಚಿರಪರಿಚಿತ ಅವರು. ನೆಕ್ಸ್ಟ್ 5ನೇದು ಶ್ರೇಷ್ಠ ಸಾಹಿತಿಗಳ ಜಿಲ್ಲೆಯಲ್ಲಿ ಕರ್ನಾಟಕ ಸಂಘದ ಕಲರವ. ಸ್ವಾತಂತ್ರ್ಯ ಪೂರ್ವದಲ್ಲೇ ಕನ್ನಡ ನಾಡು ನುಡಿ ಬೆಳವಣಿಗೆಯಲ್ಲಿ ಸಕ್ರಿಯವಾದ ಸಂಸ್ಥೆಗಳಲ್ಲಿ ಶಿವಮೊಗ್ಗದ ಕರ್ನಾಟಕ ಸಂಘ ಮುಂಚೂಣಿಯಲ್ಲಿತ್ತು, ಅವರ ಕೊಡುಗೆ. ಜೊತೆಗೆ 6ನೇ ಪ್ರಶಸ್ತಿಯಾಗಿ ರಂಗಭೂಮಿಯಲ್ಲಿ ಇಂದಿಗೂ ಸಕ್ರಿಯವಾಗಿರುವ ಬಾಗಲಕೋಟೆ ಜಿಲ್ಲೆ ಇಳಕಲ್ನ ಖ್ಯಾತ ಸ್ನೇಹ ರಂಗ ಹವ್ಯಾಸಿ ಕಲಾ ಸಂಸ್ಥೆಗೆ. ಇನ್ನು 7ನೇ ಸಂಸ್ಥೆಯಾಗಿ ಮೌಲಾನಾ ಆಜಾದ್ ಸಂಸ್ಥೆ. ಮೌಲಾನಾ ಆಜಾದ್ ಸಮಾಜ ಕಲ್ಯಾಣ ಮತ್ತು ವಿದ್ಯಾಸಂಸ್ಥೆ ಕಳೆದ 2.5 ದಶಕಗಳಿಂದ ದಾವಣಗೆರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. 8ನೇ ಸಂಸ್ಥೆಯಾಗಿ ಮೈಸೂರಿನ ಸರಸ್ವತಿಪುರಮಲ್ಲಿರ್ತಕ್ಕಂಥ ಬಿ ಎನ್ ಶ್ರೀರಾಮ್ ಅವರ 1980 ಪುಸ್ತಕ ಪ್ರಕಾಶನ ಅಂತಕ್ಕಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಆ ಮೂಲಕ ಪೂರ್ಣಚಂದ್ರ ತೇಜಸ್ವಿಯವರ ಎಲ್ಲ ಕೃತಿಗಳು ಕೂಡ ಪುಸ್ತಕ ಪ್ರಕಾಶನದಿಂದ ಹೊರಬಂದಿದ್ದಾವೆ. ಜೊತೆಗೆ ಚದುರಂಗ, ಸಾರ ಅಬೂಬಕರ್, ಬಸವರಾಜು, ಅಪರಂಜಿ ಶಿವರಾಜ್ ಶಿವಕುಮಾರ್, ಪ್ರದೀಪ್ ಕೆಂಜ್ಗೇರ್ ಅವರು, ಕೃಪಾಕರ್ ಸೇನಾನಿಯವರ ಪುಸ್ತಕಗಳು ಕೂಡ ಪುಸ್ತಕ ಪ್ರಕಾಶನದಿಂದ ಹೊರಬಂದಿದ್ದಾವೆ.
ಸೊ ಲಂಕೇಶ್ ತೇಜಸ್ವಿ ಅವರ ಸಮಕಾಲೀನರು ಬಿ ಎನ್ ಶ್ರೀರಾಮ್ ಅವರು ಅವರ ಒಂದು ಸಂಸ್ಥೆ ಈ ಒಂದು ಪುಸ್ತಕ ಪ್ರಕಾಶನಕ್ಕೂ ಕೂಡ. ಇನ್ನು ಒಂಬತ್ತನೇ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ಮೊಗವೀರ ಪಟ್ಟಣದಲ್ಲಿ ಮೂರು ದಶಕಗಳಿಂದ ಮಾರುತಿ ಕ್ರಿಕೆಟರ್ಸ್ ಹೆಸರಿನ ಒಂದು ಸಂಸ್ಥೆ ಬರುತ್ತೆ, ಮಾರುತಿ ಜನಸೇವಾ ಸಂಘ. ಜೊತೆಗೆ ಹತ್ತನೇದು ಮೀಫ್ ಅಂತಕ್ಕಂಥ ಸಂಸ್ಥೆ, ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಮೀಫ್ ಎನ್ನುವ ಒಂದು ಸಂಸ್ಥೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮುಸ್ಲಿಂ ಸಮುದಾಯದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಉಂಟು ಮಾಡಿದೆ ಅವರಿಗೂ ಕೂಡ. ಹೀಗೆ ಒಟ್ಟು 10 ಕನ್ನಡ ಪರ ಸಂಘಟನೆಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಓಕೆ, ಸೊ ಈ ಸಂದರ್ಭದಲ್ಲಿ ನೋಡ್ಬೋದು. ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರ 1966 ನಮ್ಮ ಕರ್ನಾಟಕ ರಾಜ್ಯದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅನ್ಬೋದು. ಮೊದಲನೇದು ಕರ್ನಾಟಕ ರತ್ನವಾದರೆ ಎರಡನೇದು ರಾಜ್ಯೋತ್ಸವ ಪ್ರಶಸ್ತಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ನೀಡ್ತಾ ಬರ್ತಾ ಇದೆ. 2022 100,000 rupees ಪ್ರೈಸ್ ಮನಿ ಇತ್ತು, 2022 500,000 rupees ಪ್ರೈಸ್ ಮನಿ ಮತ್ತು 25 grams ಚಿನ್ನವನ್ನು ಕೂಡ ನೀಡ್ತಕ್ಕಂಥದ್ದು ಗಮನಿಸ್ಬೋದು. ಒಟ್ಟಾರೆಯಾಗಿ 2023 68 ಜನರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. 68 ಜನರಿಗೆ ಅನ್ನೋದನ್ನು ಗಮನಿಸಬೇಕು. ಓಕೆ, 25 grams ಚಿನ್ನ, 500,000 rupees ನಗದು. ಸೊ ಇದು ಒಟ್ಟಾರೆಯಾಗಿ ಪಿಕ್ಚರ್ ಆಗಿತ್ತು. ಓಕೆ, ಇನ್ನು 8ನೇ ಪ್ರಶ್ನೆ, 2023 ಎಷ್ಟು ಜನ ಸಾಧಕರಿಗೆ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಲಭಿಸಿದೆ? ಇನ್ ದ ಇಯರ್ 2023 ಹೌ ಮೆನಿ ಅಚೀವರ್ಸ್ ರಿಸೀವ್ಡ್ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವಾರ್ಡ್ ಅಂದರೆ. ಸೊ ಇಲ್ಲಿ ಇಷ್ಟು ಎಷ್ಟು ಜನ ಅಂತ ಕೇಳಲ್ಲ, ಬದಲಾಗಿ ಇಲ್ಲಿ ಪ್ರಮುಖರು ಯಾರು ಅಂತ ನೆನ್ಪಿಡಿ, ಕೃಪಾಕರ್ ಸೇನಾನಿಯವರು ಅಲ್ವಾ. ಕೃಪಾಕರ್ ಮತ್ತು ಸೇನಾನಿಯವರು ಹಿಂದೆ ವೀರಪ್ಪನ್ನು ಇವ್ರನ್ನ ಏನು ಹಿಡ್ಕೊಂಡು ಕಾಡಿಗೆ ಹೋಗಿದ್ದ ಅಂತ ನೋಡ್ತೀವಿ. ಒಂದು ರಾಜ್ಕುಮಾರ್ ಅವ್ರನ್ನ ಇಟ್ಕೊಳ್ಳೋಕೆ ಮುಂಚೆ ಅನಿಸುತ್ತೆ, ರೈಟು, ಅಥವಾ ಅವರಾದ ನಂತರ ಇರಬೇಕು. ಒಟ್ಟಾರೆಯಾಗಿ ಕೃಪಾಕರ್ ಸೇನಾನಿಯವರು ನಮ್ಮ ನಾಡು ಕಂಡಂಥ ಅತ್ಯಂತ ಶ್ರೇಷ್ಠ ಏನಂತೀವಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಅಥವಾ ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್ಸ್ ಅಂತ ಕರಿಬೋದು. ಭಾಳ ತಜ್ಞರು ಕೂಡ, ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ, ಹಲವಾರು ಡಾಕ್ಯುಮೆಂಟ್ರಿ ಫಿಲ್ಮ್ಗಳನ್ನು ಕೂಡ ಮಾಡಿದ್ದಾರೆ. ಅವರು ಸೇರಿದಂತೆ 17 ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಖ್ಯಾತ ವನ್ಯಜೀವಿ ಛಾಯಾಗ್ರಾಹಕರಾಗಿರ್ತಕ್ಕಂಥ ಕೃಪಾಕರ್ ಸೇನಾನಿ, ಹಿರಿಯ ರಂಗಕರ್ಮಿ ಸಿ ಬಸವಲಿಂಗಯ್ಯ ಸೇರಿದಂತೆ 17 ಈ ಬಾರಿಯ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ, ನೆನಪಿಡಿ. ಸೊ ಜೊತೆಗೆ ದೇವೇಗೌಡರವರಿಗೂ ಕೂಡ ನಾಲ್ವಡಿ ಒಡೆಯರ್ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ನೀಡುವ, ಸೊ ಇದು ಒಂದು ಅಂದರೆ ಮೈಸೂರು ಜಿಲ್ಲೆಯಲ್ಲಿ ನೀಡ್ತಕ್ಕಂಥದ್ದನ್ನು ಗಮನಿಸಬೇಕು, ಜಿಲ್ಲಾಡಳಿತ ನೀಡ್ತಕ್ಕಂಥದ್ದು. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ನೀಡುವ ಇನ್ನೊಂದು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದತ್ತಿ ಪ್ರಶಸ್ತಿ ಅಂತ ಇದೆ. ಅದನ್ನು 2022 ಮಾಜಿ ಪ್ರಧಾನಿ HD ದೇವೇಗೌಡರವರಿಗೆ ನೀಡಲಾಗಿತ್ತು. ಅದು ಪ್ರಶಸ್ತಿ ಮೊತ್ತ 51,000 rupees ಇತ್ತು ಅನ್ನೋದನ್ನು ನೋಡಿದ್ವಿ, ಇದನ್ನು ಹಿಂದೆ ಕೂಡ ಮಾತಾಡಿದ್ವಿ. ಓಕೆ, ಕೃಷ್ಣರಾಜ ಒಡೆಯರ್ 24ನೇ ಮೈಸೂರು ಮಹಾರಾಜರಾಗಿದ್ದರು. 1902 1940 ಆಡಳಿತವನ್ನು ಮಾಡ್ತಾರೆ. ಸಾಕಷ್ಟು ಉನ್ನತ ಸ್ಥಿತಿಯಲ್ಲಿದ್ದು ಇತ್ತು ಅಂದರೆ ಆಡಳಿತ ವಿಚಾರವಾಗಿ ಗಮನಿಸಬೇಕು. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಅದಕ್ಕೋಸ್ಕರ ಅವ್ರನ್ನ ರಾಜರ್ಷಿ ಅಂತ ಕರಿತೀವಿ. ಇನ್ನು 9ನೇ ಪ್ರಶ್ನೆ, ಲಿಯೋನೆಲ್ ಮೆಸ್ಸಿಗೆ 8ನೇ ಬಾರಿಗೆ ಬ್ಯಾಲೆಂಡಿ ಓರ್ ಪ್ರಶಸ್ತಿ ಲಭಿಸಿದೆ? ಹೌ ಮೆನಿ ಟೈಮ್ಸ್ ಬ್ಯಾಲೆಂಡಿ ಓರ್ ಅವಾರ್ಡ್ ವಾಸ್ ಗಿವನ್ ಟು ಲಿಯೋನೆಲ್ ಮೆಸ್ಸಿ ಅಂದರೆ, ಸೊ 8 times ಅಂತ ಹೇಳ್ಬೋದು. ಸೊ ಲಿಯೋನೆಲ್ ಮೆಸ್ಸಿಗೆ 8ನೇ ಬ್ಯಾಲೆಂಡಿ ಓರ್ ಪ್ರಶಸ್ತಿ. ಅರ್ಜೆಂಟೈನಾದ ಸ್ಟಾರ್ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ 8ನೇ ಬಾರಿಗೆ ಪ್ರತಿಷ್ಠಿತವಾಗಿರ್ತಕ್ಕಂಥ ಈ ಒಂದು ಬ್ಯಾಲೆಂಡಿ ಓರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸೊ ಕಳೆದ ವರ್ಷ ಕತಾರಲ್ಲಿ ನಡೆದ ವಿಶ್ವಕಪ್ ಟೂರ್ನಿಯಲ್ಲಿ ಅರ್ಜೆಂಟೈನಾ ತಂಡವನ್ನು ಪ್ರಶಸ್ತಿಯತ್ತ ಮುನ್ನಡೆಸುವ ಮೂಲಕ ತಮ್ಮ ನಾಯಕತ್ವದಲ್ಲಿ ಅರ್ಜೆಂಟೈನಾಗೆ ಮತ್ತೊಮ್ಮೆ ಈ ಒಂದು ಫುಟ್ಬಾಲ್ ಪ್ರಶಸ್ತಿಯನ್ನು ಫಿಫಾ ಫುಟ್ಬಾಲ್ ಅವಾರ್ಡನ್ನು ತಂದುಕೊಟ್ಟಿರ್ತಕ್ಕಂಥವರು ಲಿಯೋನೆಲ್ ಮೆಸ್ಸಿ ರವರು. ಅವರಿಗೆ ಈ ಒಂದು 8ನೇ ಬಾರಿಗೆ ಬ್ಯಾಲೆಂಡಿ ಓರ್ ಪ್ರಶಸ್ತಿಯನ್ನು ನೀಡಲಾಗಿದೆ. 2019, 2011, 2012, 2015, 2016, 2017 ಈ ಪ್ರಶಸ್ತಿಯನ್ನು ಪಡೆದಿದ್ದರು. 36 ಮೆಸ್ಸಿ ಮ್ಯಾಂಚೆಸ್ಟರ್ ಸಿಟಿ ತಂಡದ ಫಾರ್ವರ್ಡ್ ಆಟಗಾರರಾಗಿದ್ದಾರೆ. ಎರ್ಲಿಂಗ್ ಹಾಲೆಂಡ್ ಮತ್ತು ಮಾಜಿ PSG ತಂಡದ ಸಹ ಆಟಗಾರ ಎಂಬೆಪ್ಪೆ ಅವರನ್ನು ಹಿಂದಿಕ್ಕಿ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇಲ್ಲಿ ಏನು ಗಮನಿಸಬೇಕಂದ್ರೆ, ಈ ಬ್ಯಾಲೆಂಡಿ ಓರ್ ಪ್ರಶಸ್ತಿಯನ್ನು ಫ್ರಾನ್ಸ್ನ ಪ್ಯಾರಿಸಲ್ಲಿ ನೀಡಲಾಗುತ್ತೆ. ಆ್ಯಕ್ಚುಲಿ ಇದನ್ನು ಗೋಲ್ಡನ್ ಬಾಲ್ ಪ್ರಶಸ್ತಿ ಅಂತ ಕರಿಬೋದು. ಒಂದು ಸೀಸನ್ ಇರುತ್ತೆ, ಆ ಸೀಸನಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನವನ್ನು ನೀಡಿರ್ತಕ್ಕಂಥ ಆಟಗಾರರಿಗೆ ಈ ಒಂದು ಗೋಲ್ಡನ್ ಡಿ ಓವರ್ ಅಥವಾ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಅನ್ನೋದನ್ನು ಗಮನಿಸಬೇಕು. ಯಾರು ಕೊಡ್ತಾರೆ ಅಂದರೆ, ಫ್ರಾನ್ಸ್ ಫುಟ್ಬಾಲ್
ಅಂತಕ್ಕಂಥ ಒಂದು ಮೋಸ್ಟ್ಲಿ ಮ್ಯಾಗ್ಝೀನ್ ಅನಿಸುತ್ತೆ, ಕರೆಕ್ಟ್, ಫ್ರಾನ್ಸ್ ಫುಟ್ಬಾಲ್ ಎನ್ನುವ ಒಂದು ಮ್ಯಾಗ್ಝೀನು 1956 ನೀಡ್ತಾ ಬರ್ತಾ ಇದೆ. ಲಿಯೋನೆಲ್ ಮೆಸ್ಸಿ ಅವರಿಗೆ 8 ಬಾರಿ ಇದನ್ನು ನೀಡಲಾಗಿದೆ ಅನ್ನೋದನ್ನು ಗಮನಿಸಬೇಕು. ನೋಡಿ, 2023 ಲಿಯೋನೆಲ್ ಮೆಸ್ಸಿ, 2022 ಕರೀಮಾ ಬೆಂಜೆಮಾ ಅಂತ, 2021 ಅಗೇನ್ ಮೆಸ್ಸಿ, 2019 ಅಗೇನ್ ಮೆಸ್ಸಿ, ಹೀಗೆ. ಸೊ ಹಿಂದೆ ಕ್ರಿಸ್ಟಿಯಾನ್ ರೊನಾಲ್ಡೋ ಕೂಡ ಸಾಕಷ್ಟು ಬಾರಿ ಗೆದ್ದಿದ್ದಾರೆ, ಸುಮಾರು 5 ಸಲ ಗೆದ್ದಿದ್ದಾರೆ, 8 ಬಾರಿ. ಸೊ ಮೆಸ್ಸಿ ಅವರಿಗೆ ಗಮನಿಸಬೇಕು. ಓಕೆ, ಇನ್ನೇನು ಇದ್ರ ಬಗ್ಗೆ ಕೇಳ್ಬೋದು? ಸಾಕಷ್ಟು. ನೆಕ್ಸ್ಟ್ 10ನೇ ಪ್ರಶ್ನೆ, ಯಾವ ರಾಜ್ಯದ ಸಾಧಕನಿಗೆ ರೋಹಿಣಿ ನಯ್ಯರ್ ಪ್ರಶಸ್ತಿ 2023 ನೀಡಲಾಗಿದೆ? ಸೊ ಕೇರಳ, ಮಧ್ಯಪ್ರದೇಶ, ಛತ್ತೀಸ್ಗಢ, ಉತ್ತರ ಪ್ರದೇಶ. ಅಂದರೆ ಛತ್ತೀಸ್ಗಢದ ಯಾರು? ದೀನನಾಥ ರಜಪೂತರ್ ಅವರಿಗೆ. ಸೊ ಛತ್ತೀಸ್ಗಢದ ಸಾಧಕನಿಗೆ ರೋಹಿಣಿ ನಯ್ಯರ್ ಪ್ರಶಸ್ತಿ. ಛತ್ತೀಸ್ಗಢದಲ್ಲಿ ಆದಿವಾಸಿಗಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ ಸಾಮಾಜಿಕ ಕಾರ್ಯಕರ್ತ ದೀನನಾಥ ರಜಪೂತ್ ಅವರಿಗೆ ರೋಹಿಣಿ ನಯ್ಯರ್ ಪ್ರಶಸ್ತಿ ನೀಡಲಾಗಿದೆ. 15ನೇ ಹಣಕಾಸು ಆಯೋಗದ ಅಧ್ಯಕ್ಷ ಎನ್ ಕೆ ಸಿಂಗ್ ಅವರು ಈ ಒಂದು ರೋಹಿಣಿ ನಯ್ಯರ್ ಪ್ರತಿಷ್ಠಾನದ ಆಶ್ರಯದಲ್ಲಿನ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರಲ್ಲಿ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ನೀಡಿದರು. ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಮಾಡಿರುವ ಅನುಪಮ ಸೇವೆಗಾಗಿ ದೀನನಾಥ ರಜಪೂತ. ಸೊ ಯಾರು? ಛತ್ತೀಸ್ಗಢದ ಒಬ್ಬ ಏನು ಸಾಧಕ ಅನ್ಬೋದು, ಕರೆಕ್ಟು. ಸೊ 10 ಲಕ್ಷ ರೂಪಾಯಿ ನಗದು ಮತ್ತು ಪ್ರಶಸ್ತಿ ಫಲಕವನ್ನು ಹೊಂದಿದೆ. ಓಕೆ, ಸೊ ಇನ್ನು ಈ ಒಂದು ಪ್ರತಿಷ್ಠಾನದ ಅಧ್ಯಕ್ಷ ದೀಪಕ್ ನಯ್ಯರ್ ಅವರು ಮಾತನಾಡಿ, 2021 ಅಕ್ಟೋಬರಲ್ಲಿ ನಿಧನರಾದ ಅರ್ಥಶಾಸ್ತ್ರಜ್ಞೆ ರೋಹಿಣಿ ನಯ್ಯರ್ ಅವರ ಹೆಸರಿನಲ್ಲಿ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಮಾಡಿರುವ ಮಹತ್ವದ ಕೆಲಸಗಳನ್ನು ಗುರುತಿಸಲು ಈ ಒಂದು ಪ್ರಶಸ್ತಿಯನ್ನು ನೀಡ್ತಾ ಬರ್ತಾ ಇದ್ದಾರೆ, ಗಮನಿಸಬೇಕು. ಸೊ ರೋಹಿಣಿ ನಯ್ಯರ್ ಅವರು ಒಬ್ಬ ಅರ್ಥಶಾಸ್ತ್ರಜ್ಞ, ವೆರಿ ಫೇಮಸ್ ಪರ್ಸನಾಲಿಟಿ, ಅವರ ಹೆಸರಲ್ಲಿ ಅವರ ಒಂದು ಫೌಂಡೇಶನ್ನು ರೋಹಿಣಿ ನಯ್ಯರ್ ಪ್ರಶಸ್ತಿಯನ್ನು ನೀಡ್ತಾ ಬರ್ತಾ ಇದೆ, 10 ಲಕ್ಷ ರೂಪಾಯಿ ಪ್ರೈಸ್ ಮನಿ. ಸೊ 2022 ಮೊದಲ ಬಾರಿಗೆ ನೀಡಲಾಗಿತ್ತು, ಈಗ 2023 ಸೊ ದೀನನಾಥ್ ರಜಪೂತ್ ಅವರಿಗೆ ನೀಡಲಾಗಿದೆ. ಇನ್ನು NEP ಮೊದಲ ಸಭೆ, ಫಸ್ಟ್ ಮೀಟಿಂಗ್ ಆಫ್ NEP, SEP ಅಲ್ಲ, ಆ್ಯಕ್ಚುಲಿ ಇದು NEP ಅಲ್ಲ, SEP ಆಗಬೇಕು, ಕರೆಕ್ಟ್. ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ತರಬೇಕು ಅನ್ನೋ ಉದ್ದೇಶಕ್ಕೆ SEPಯ ಮೊದಲ ಸಭೆ 23 ಶಿಕ್ಷಣ ತಜ್ಞರ ತಂಡದಿಂದ ಚಿಂತನೆ ಆಗುತ್ತೆ. ಎಲ್ಲಿ ಅಂದರೆ ಬೆಂಗಳೂರಿನ ಉನ್ನತ ಶಿಕ್ಷಣ ಪರಿಷತ್ತಲ್ಲಿ ಸಭೆ ಕೂಡ ನಡೆಸಲಾಯಿತು. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಆ ಸಭೆ ಏನು ಹೇಳ್ತು ಅಂದರೆ, ಮೊದಲ ಸಭೆಯ ನಂತರ ರಾಜ್ಯ ಶಿಕ್ಷಣ ನೀತಿಯ ಅಧ್ಯಕ್ಷರೂ ಆಗಿರ್ತಕ್ಕಂಥ, ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಸುಖದೇವ ತೋರಟ್ ಅವರು ಮಾಹಿತಿಯನ್ನು ನೀಡಿದರು. ಅದಕ್ಕಿಂತ ಮುಂಚೆ ನಾವು ಅಕ್ಟೋಬರ್ ತಿಂಗಳಲ್ಲಿ ಡಿಸ್ಕಸ್ ಮಾಡಿದ್ವಿ, ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸಲು 23 ತಜ್ಞರ ತಂಡ, NEPಗೆ ಪರ್ಯಾಯ ಹೆಜ್ಜೆ, SEPಯ ಜಾರಿ. ಈ ಸಮಿತಿಗೆ ಸುಖದೇವ್ ತೋರಟ್ ಅವರು ಅಧ್ಯಕ್ಷರಾಗಿದ್ದಾರೆ. ತೋರಟ್ ಅವರು ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರೊಫೆಸರ್, ಆರ್ಥಿಕ ಶಿಕ್ಷಣ ತಜ್ಞರು, Washington DC ಯಲ್ಲಿರುವ ಅಂತಾರಾಷ್ಟ್ರೀಯ ಆಹಾರ ನೀತಿ ಸಂಶೋಧನಾ ಕೇಂದ್ರದಲ್ಲಿ ಸಹಾಯಕ ಸಂಶೋಧಕರಾಗಿ ಕಾರ್ಯನಿರ್ವಹಿಸಿದ್ರು. ಅವರಿಗೆ 2008 ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿತ್ತು. ಅವರ ಸಾಧನೆಗಳೇನು ಅಂತ ಮಾತಾಡಿದ್ವಿ. ಈಗ ಆ ಮೀಟಿಂಗ್ ಆಗಿದೆ, ಆ ಮೀಟಿಂಗಲ್ಲಿ ಏನು ಹೇಳಿದ್ದಾರೆ, ರಾಜ್ಯ ಶಿಕ್ಷಣ ನೀತಿ SEP ರೂಪಿಸುವ ಕಾರ್ಯವನ್ನು ಆರಂಭಿಸಿದ್ದು, ಆಯೋಗ ಆರಂಭಿಸಿದ್ದೆ, ಶಾಲಾ ಮತ್ತು ಉನ್ನತ ಶಿಕ್ಷಣ ಅನುಸರಿಸಿದ ಇಂದಿನ ಶಿಕ್ಷಣ ನೀತಿಗಳನ್ನು ಮೊದಲ ಹಂತದಲ್ಲಿ ಪರಿಶೀಲನೆ ಮಾಡಲಾಗುತ್ತೆ. ಕರ್ನಾಟಕ ಶಿಕ್ಷಣ ಸ್ವರೂಪದ ಕುರಿತು ವಿವಿಧ ವಿಷಯಗಳನ್ನು ಅಧ್ಯಯನ ಮಾಡಲು ವರದಿಯನ್ನು ಸಿದ್ಧಪಡಿಸಲು ಎಲ್ಲ ಕೆಲಸಗಳನ್ನು ಸುಸೂತ್ರವಾಗಿ ನೆರವೇರಿಸಲು 9 ಉಪಸಮಿತಿಗಳನ್ನು ಕೂಡ ರಚಿಸಲಾಗಿದೆ. 23 ಜನ ಮೆಂಬರ್ಸ್ ಇದ್ದಾರೆ, ಅದರಲ್ಲಿ 9 ಉಪಸಮಿತಿಗಳನ್ನು, ಸಬ್ ಕಮಿಟೀಸ್ಗಳನ್ನು ಮಾಡಿದ್ದಾರೆ. ಅಂದರೆ ಒಬ್ಬೊಬ್ಬರು ಒಂದಾದ್ರ ಮೇಲೆ ವಿಚಾರಗಳನ್ನು ವಿಷಯಗಳನ್ನು ಕಲೆಕ್ಟ್ ಮಾಡಿ ಕೊನೆಗೆ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ಸುಖದೇವ್ ತೋರಟ್ ಅವರಿಗೆ ನೀಡ್ತಾರೆ. ಅವರೆಲ್ಲ ಡಿಸ್ಕಷನ್ ಮಾಡಿ ಕೊನೆಗೆ NEPಯಲ್ಲಿರ್ತಕ್ಕಂಥ ಅಂಶಗಳು ಏನೇನಿದ್ದಾವೆ, SEPಯಲ್ಲಿ ಏನು ತರಬೇಕು, NEPಯಿಂದ ಒಳ್ಳೆಯ ಅಂಶಗಳನ್ನು ಯಾವ ಅಳವಡಿಸ್ಕೊಳ್ಬೇಕು, ಆಳವಾದ ಅಧ್ಯಯನ ಮತ್ತು ಸಂಶೋಧನೆಗೆ ಒತ್ತನ್ನು ನೀಡಬೇಕಾಗುತ್ತೆ, ದಾಖಲಾತಿ, ಪ್ರವೇಶಾಡಳಿತ ರಚನೆ, ಹಣಕಾಸು, ಧನ ಸಹಯೋಗ ವೆಚ್ಚ, ಗುಣಮಟ್ಟದ ಶಿಕ್ಷಣ, ದೂರ ಶಿಕ್ಷಣ, ಆನ್ಲೈನ್ ಶಿಕ್ಷಣ, ಅಧ್ಯಾಪಕರು ಮತ್ತು ಮೌಲ್ಯಮಾಪನ ಶಿಕ್ಷಣದಂಥ ಅಂಶಗಳತ್ತ ಗಮನ ಹರಿಸ್ತೀವಿ ಅಂತ ಹೇಳಿದ್ದಾರೆ. ಪ್ರಸ್ತುತ ಸ್ಥಿತಿಗತಿಗಳನ್ನು ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಹೀಗೆ ಸುಖದೇವ ತೋರಟ್ ಅವರ ಹೆಸರನ್ನ ನೆನ್ಪಿಡಿ. ಇನ್ನು ಕ್ವಶನ್ ನಂಬರ್ 11, ನೌಕಾಪಡೆಯಿಂದ ಬ್ರಹ್ಮೋಸ್ ಪರೀಕ್ಷೆ ಆಗಿದೆ. ಸೊ ಏನಿತ್ತು, ದೇಶೀಯ ನಿರ್ಮಿತ ಬ್ರಹ್ಮೋಸ್ ಕ್ಷಿಪಣಿಯ ಪರೀಕ್ಷೆಯನ್ನು ಭಾರತೀಯ ನೌಕಾಪಡೆಯು ಬಂಗಾಳ ಕೊಲ್ಲಿಯಲ್ಲಿ ಯಶಸ್ವಿಯಾಗಿ ನಡೆಸಿದೆ. ಸೊ ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಸಾಕಷ್ಟು
ಆಲ್ರೆಡಿ ಬೇರೆ ಬೇರೆ ಕಡೆ ನೋಡಿದ್ದೀವಿ. ಈಗ ಅದರ ಒಂದು ಟೆಸ್ಟ್ ಕೂಡ ಆಗಿದೆ. ಇದೊಂದು ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಆಗುತ್ತೆ, ನೆನ್ಪಿಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 12, ಸರಕು ಮತ್ತು ಸೇವಾ ತೆರಿಗೆಯು ಅಕ್ಟೋಬರ್ 2023 ಎಷ್ಟು ಲಕ್ಷ ಕೋಟಿ ಸಂಗ್ರಹವಾಗಿದೆ? ಸೊ ಅಂದರೆ 1.782 ಲಕ್ಷ ಕೋಟಿಗಳ ಒಂದು ಜಿ ಎಸ್ ಟಿ ಕಲೆಕ್ಟ್ ಆಗಿದೆ. ಸರಕು ಮತ್ತು ಸೇವಾ ತೆರಿಗೆ ಮೂಲಕ ಅಕ್ಟೋಬರಲ್ಲಿ 1.72 ಲಕ್ಷ ಕೋಟಿಗಳಷ್ಟು ವರಮಾನ ಸಂಗ್ರಹವಾಗಿದೆ. ಜಿ ಎಸ್ ಟಿ ವ್ಯವಸ್ಥೆ ಜಾರಿಗೆ ಬಂದ ಬಳಿಕ ಆಗಿರತಕ್ಕಂಥ ಎರಡನೇ ಅತಿ ಹೆಚ್ಚಿನ ವಾರ್ಷಿಕ ವರಮಾನ ಇದಾಗಿದೆ. ಹಿಂದೆ 2023 ಏಪ್ರಿಲ್ ತಿಂಗಳಲ್ಲಿ ಹೈಯೆಸ್ಟ್ ಆಗಿತ್ತು, ಅಂದರೆ 1.87 ಲಾಕ್ ಕ್ರೋರ್ಸ್ ಅಷ್ಟು. ಇನ್ನು ಕಳೆದ ವರ್ಷದ ಅಕ್ಟೋಬರ್ಗೆ ಹೋಲಿಸಿದರೆ ಈ ವರ್ಷದ ಅಕ್ಟೋಬರಲ್ಲಿ 13% ವರಮಾನ ಹೆಚ್ಚಿಗೆ ಆಗಿದೆ. ನೋಡ್ಬೋದು ಏಪ್ರಿಲ್ 2023 1.87 ಹೈಯೆಸ್ಟ್ ಇದುವರೆಗೂ ಜಿ ಎಸ್ ಟಿ ಜಾರಿ ಆದ ನಂತರ. ಈ ತಿಂಗಳು ಅಂದರೆ ಅಕ್ಟೋಬರ್ 2023 1.72 ಕ್ರೋರ್ಸ್ ಅಂದರೆ ಪರವಾಗಿಲ್ಲ. ಸೊ ಕಂಪೇರ್ ಟು ಕಳೆದ ವರ್ಷ ಈ ವರ್ಷ 13% ಹೆಚ್ಚಿಗೆ ಆಗಿದೆ. ಮತ್ತು ಇದು ನಮ್ಮ ಜಿ ಎಸ್ ಟಿ ಸಂಗ್ರಹವನ್ನು ತೆಗೆದುಕೊಂಡಾಗ ಎರಡನೇ ಅತಿ ಹೆಚ್ಚಾಗಿದೆ ಅನ್ನೋದನ್ನು ಗಮನಿಸಬೇಕು. ಒಟ್ಟಾರೆಯಾಗಿ ಎಷ್ಟೆಷ್ಟು ಆಗಿದೆ ನೋಡ್ಬೇಕು. ಓಕೆ, ಮತ್ತು ಅದರಲ್ಲಿ ಟೋಟಲ್ ಕಲೆಕ್ಷನ್ನು 1,72,003 ಕ್ರೋರ್ಸ್ ಏನಾಗಿದೆ ಅಲ್ವಾ, ಅದರಲ್ಲಿ ಸೆಂಟ್ರಲ್ ಜಿ ಎಸ್ ಟಿ 30,000 ಕೋಟಿ, ಎಸ್ ಜಿ ಎಸ್ ಟಿ 38,000 ಕೋಟಿ, ಮತ್ತು ಇಂಟಿಗ್ರೇಟೆಡ್ ಜಿ ಎಸ್ ಟಿ 91,000 ಕೋಟಿ, ಸೆಸ್ಸು 12,500 ಕೋಟಿ ಆಗಿದೆ. ಸ್ವಲ್ಪ ನಂಬರ್ಗಳನ್ನ ಕೂಡ ನೆನ್ಪಿಡಿ ಕೇಳ್ಬೋದು. ಓಕೆ, ರೈಟು. ಸೊ ಇದು ಒಟ್ಟಾರೆಯಾಗಿ ಟೋಟಲ್ ಈ ವರ್ಷ ಏಪ್ರಿಲಿಂದ ಅಕ್ಟೋಬರ್ವರೆಗೂ 497,562 ಜಿ ಎಸ್ ಟಿ ಸಂಗ್ರಹ ಆಗಿದೆ ಅಂತೆ. ಅದರಲ್ಲಿ ನಮ್ಮ ಕರ್ನಾಟಕ 42,000 ಕೋಟಿ, ಮಹಾರಾಷ್ಟ್ರ 84,000 ಕೋಟಿ. ಅತಿ ಹೆಚ್ಚು ಯಾವಾಗಲೂ ಮಹಾರಾಷ್ಟ್ರ ಇರುತ್ತೆ, ಎರಡನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇರುತ್ತೆ ಅನ್ನೋದನ್ನು ಗಮನಿಸಬೇಕು. ಓಕೆ, ಇನ್ನು 13ನೇ ಪ್ರಶ್ನೆ, ವೆರಿ ಇಂಪಾರ್ಟೆಂಟು. ಗ್ವಾಲಿಯರ್ ಮತ್ತು ಕೋಝಿಕೋಡು ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ನ ಪಟ್ಟಿಗೆ ಕ್ರಮವಾಗಿ ಯಾವ ವಿಭಾಗದಲ್ಲಿ ಸೇರಿಕೊಂಡಿದ್ದಾವೆ? ಸೊ ಗ್ವಾಲಿಯರ್ ಆ್ಯಂಡ್ ಕೋಝಿಕೋಡ್ ಹ್ಯಾವ್ ಜಾಯಿನ್ ದ ಲಿಸ್ಟ್ ಆಫ್ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ UCCN ಇನ್ ವಿಚ್ ಕ್ಯಾಟಗರಿ ರೆಸ್ಪೆಕ್ಟಿವ್ಲಿ? ಸಂಗೀತ ಕಲೆ, ಕಲೆ ಸಾಹಿತ್ಯ, ಸಂಗೀತ ಸಾಹಿತ್ಯ, ಸಾಹಿತ್ಯ ಸಂಗೀತ. ಅಂದರೆ ನೋಡಿ, ಕನ್ಫ್ಯೂಸಿಂಗ್ ಆಗಿದೆ. ಸರಿಯಾದ ಉತ್ತರ ಸಂಗೀತದಲ್ಲಿ ಗ್ವಾಲಿಯರು, ಸಾಹಿತ್ಯದಲ್ಲಿ ಕೋಝಿಕೋಡು ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕಲ್ಲಿ ಸೇರಿಕೊಂಡಿದ್ದಾವೆ. ಸೊ ಹೀಗೆ ಯುನೆಸ್ಕೋ ಸೃಜನಶೀಲ ನಗರ ಪಟ್ಟಿಗೆ ಗ್ವಾಲಿಯರ್ ಮತ್ತು ಕೋಯಿಕೋಡ್ ಅಥವಾ ಕೋಝಿಕೋಡು ಯುನೆಸ್ಕೋ ಸಿದ್ಧಪಡಿಸಿರುವ ವಿಶ್ವದ ಸೃಜನಶೀಲ ನಗರಗಳ ಪಟ್ಟಿಗೆ ಮಧ್ಯಪ್ರದೇಶದ ಗ್ವಾಲಿಯರ್ ಮತ್ತು ಕೇರಳದ ಕೋಯಿಕೋಡ್ ಸೇರ್ಪಡೆಯಾಗಿದ್ದಾವೆ. ವಿಶ್ವ ನಗರಗಳ ದಿನಾಚರಣೆ ಅಂಗವಾಗಿ ಸಿದ್ಧಪಡಿಸಿರುವ ವಿಶ್ವದ ಸೃಜನಶೀಲ 55 ನಗರಗಳ ಪಟ್ಟಿಯಲ್ಲಿ ಭಾರತದ ಈ ಎರಡು ಸೇರಿದ್ದಾವೆ. 55 ನಗರಗಳ ಸೃಜನಶೀಲ ನಗರಗಳ ಪಟ್ಟಿ, ಅದರಲ್ಲಿ ನಮ್ಮ ಭಾರತದ ಎರಡು ಯಾವುದಾದ್ರು, ಒಂದು ಮಧ್ಯಪ್ರದೇಶದ ಗ್ವಾಲಿಯರ್, ಓಕೆ, ಎರಡನೇದು ಕೇರಳದ ಕೋಯಿಕೋಡ್ ಅಥವಾ ಕೋಝಿಕೋಡ್ ಅನ್ಬೋದು. ಬಟ್ ಇವು ಯಾವ ವಿಭಾಗ ಅನ್ನೋದು ಇಂಪಾರ್ಟೆಂಟ್. ಸಂಗೀತ ವಿಭಾಗದಲ್ಲಿ ಗ್ವಾಲಿಯರು, ಸಾಹಿತ್ಯ ಕ್ಷೇತ್ರದಲ್ಲಿ ಕೋಯಿಕೋಡು ಗಮನಿಸಬೇಕು. ಸಾಹಿತ್ಯ ಮತ್ತು ಸೃಜನಶೀಲತೆಯು ಈ ನಗರಗಳ ಅಭಿವೃದ್ಧಿಯ ಕಾರ್ಯತಂತ್ರದ ಭಾಗವಾಗಿದೆ. ಮಾನವ ಕೇಂದ್ರಿತ ನಗರಾಭಿವೃದ್ಧಿ ಯೋಜನೆಗಳ ಅನುಷ್ಠಾನದಲ್ಲಿಯೂ ನಾವೀನ್ಯದ ಹೊಸ ಪರಿಪಾಠಕ್ಕೂ ಮುನ್ನುಡಿ ಬರೆದೇವೆ ಅಂತ ಯುನೆಸ್ಕೋ ತನ್ನ ಪ್ರಕಟಣೆಯಲ್ಲಿ ಹೇಳಿದೆ. ಸೊ ಮೋದಿಯವರು ಕೂಡ ಈ ಸಾಧನೆಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಯುನೆಸ್ಕೋಸ್ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್, ಗ್ವಾಲಿಯರ್ ಫಾರ್ ಮ್ಯೂಸಿಕ್, ಕೋಝಿಕೋಡ್ ಫಾರ್ ಲಿಟರೇಚರ್ ಸಾಹಿತ್ಯ. ಸೊ ಯಾವ ರಾಜ್ಯದು ಅನ್ನೋದು ಕೂಡ ನೆನ್ಪಿಡ್ಬೇಕು, ಯಾವ ವಿಭಾಗ ಕೂಡ. ಹೀಗೆ ವಿಶ್ವಸಂಸ್ಥೆಯ ಶೈಕ್ಷಣಿಕ ಮತ್ತು ವೈಜ್ಞಾನಿಕ ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಅಂತ ಕರಿತೀವಿ, UNSCO ಅಥವಾ ಯುನೆಸ್ಕೋ ಅಂತ ಕರಿಬೋದು. ಸೊ ಇದು ಫ್ರಾನ್ಸ್ನ ಪ್ಯಾರಿಸಲ್ಲಿ ಪ್ರಧಾನ ಕಚೇರಿ, 1945-16 ನವೆಂಬರ್ ಸ್ಥಾಪನೆ. ಆಡ್ರೆ ಅಜೋಲರ್ ಅವರು ಇದರ ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಓಕೆ, ಇನ್ನು ಯುನೆಸ್ಕೋದ ಮೆಂಬರ್ಸು 193 ದೇಶಗಳಿದ್ದಾವೆ ಅನ್ನೋದನ್ನು ಕೂಡ ಗಮನಿಸಬೇಕು. ನೆಕ್ಸ್ಟು ಮಧ್ಯಪ್ರದೇಶ. ಸೊ ಯಾರ್ಯಾರು ಮುಖ್ಯಮಂತ್ರಿಗಳು, ರಾಜ್ಯಪಾಲರು ನೋಡ್ಬೋದು. ಕೇರಳದ ಮುಖ್ಯಮಂತ್ರಿಗಳು, ರಾಜ್ಯಪಾಲರನ್ನು ಕೂಡ ನೋಡ್ಬೋದು. ಇನ್ನು 14, ಭಾರತ ಬಾಂಗ್ಲಾ ನಡುವೆ ರೈಲು ಸಂಚಾರಕ್ಕೆ ಪ್ರಧಾನಿ ಮೋದಿ ಚಾಲನೆ. ಇತ್ತೀಚೆಗೆ ಭಾರತವು ಯಾವ ದೇಶದೊಂದಿಗೆ ರೈಲು ಸಂಪರ್ಕವನ್ನು ಮಾಡಿದೆ, ಎಲ್ಲಿಂದ ಎಲ್ಲಿಗೆ ಅಂತ ಕೇಳ್ತಾ ಹೋಗ್ತಾರೆ, ನೆನ್ಪಿಡಬೇಕು. ಭಾರತ ಬಾಂಗ್ಲಾ ನಡುವೆ ರೈಲು 3 ಜಂಟಿ ಯೋಜನೆಗಳಿಗೆ ಚಾಲನೆ ನೀಡಿದ ಪ್ರಧಾನಿ ಮೋದಿ ಹಸೀನಾ. ಸೊ ಪ್ರಧಾನಿ ನರೇಂದ್ರ ಮೋದಿ, ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾರವರು ತ್ರಿಪುರಾದ ನಿಶ್ಚಿಂತಪುರದಿಂದ ನೆರೆಯ ಬಾಂಗ್ಲಾದೇಶದ ಗಂಗಾ ಸಾಗರ್ ನಡುವೆ, ಸೊ ನಿಶ್ಚಿಂತಪುರ ಎಲ್ಲಿ ಬರುತ್ತೆ, ತ್ರಿಪುರಾದಲ್ಲಿ, ಮತ್ತು
ಬಾಂಗ್ಲಾದೇಶದ ಗಂಗಾ ಸಾಗರ್ ನಡುವೆ ರೈಲು ಸಂಪರ್ಕ ಯೋಜನೆ, ಜೊತೆಗೆ ನೋಡಿ 65 ಕಿಲೋಮೀಟರ್ ಅಂತರದ ಕುಲ್ನಾ ಮೊಂಗ್ಲಾ ಬಂದರು ರೈಲು ಮಾರ್ಗ, ಬಾಂಗ್ಲಾದೇಶದ ರಾಮ್ಪಾಲಲ್ಲಿರ್ತಕ್ಕಂಥ ಮೈತ್ರಿ ಸೂಪರ್ ಥರ್ಮಲ್ ಪವರ್ ಪ್ಲಾಂಟ್ನ 2ನೇ ಘಟಕದ ಉದ್ಘಾಟನೆ. ಸೊ ಈ ಯೋಜನೆಗಳಿಗೆ ಇವತ್ತು ಏನು ಹಸಿರು ನಿಶಾನೆಯನ್ನು ನೀಡಿದರೆ, ಚಾಲನೆಯನ್ನು ಕೂಡ ನೀಡಿದರೆ. ನಿಶ್ಚಿಂತಪುರ್ ಮತ್ತು ಗಂಗಾಸಾಗರ್ ನಡುವಿನ 12.24 ಕಿಲೋಮೀಟರ್ ರೈಲು ಯೋಜನೆ, ತ್ರಿಪುರಾದಲ್ಲಿ 5.46 ಕಿಲೋಮೀಟರ್, ಬಾಂಗ್ಲಾದೇಶದಲ್ಲಿ 6.78 ಕಿಲೋಮೀಟರ್ ಜೋಡಿ ಮಾರ್ಗ. ಆ ಮೂಲಕ ಢಾಕಾ ಮೂಲಕ ಅಗರ್ತಲಾ ಕೋಲ್ಕತ್ತಾ ನಡುವೆ ಪ್ರಯಾಣದ ಸಮಯವನ್ನು ಗಣನೀಯವಾಗಿ ತಗ್ಗಿಸಲಿದೆ. ಇನ್ನು ಕುಲ್ಲಾ ಮತ್ತು ಮೊಂಗ್ಲಾ ಬಂದರು ರೈಲ್ವೆ ಮಾರ್ಗದ ಭಾಗವಾಗಿ ಬಾಂಗ್ಲಾದೇಶದ ಮೊಂಗ್ಲಾ ಬಂದರು ಕುಲ್ಲಾದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ರೈಲು ಜಾಲದ ನಡುವೆ 65 ಕಿಲೋಮೀಟರ್ ಬ್ರಾಡ್ಗೇಜ್ ಮಾರ್ಗ. ಇನ್ನು 1320 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯದ ಮೈತ್ರಿ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟನ್ನು ಬಾಂಗ್ಲಾದೇಶ ಇಂಡಿಯಾ ಫ್ರೆಂಡ್ಶಿಪ್ ಪವರ್ ಕಂಪನಿ ಲಿಮಿಟೆಡ್, ಭಾರತದ NTPC, ಬಾಂಗ್ಲಾದೇಶದ ವಿದ್ಯುತ್ ಅಭಿವೃದ್ಧಿ ಮಂಡಳಿಯು 50-50 ಪಾಲುದಾರಿಕೆಯಲ್ಲಿ ಸಹಭಾಗಿತ್ವದಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಒಂದು ರೈಲು, ಇನ್ನೊಂದು ಬಂದರು, ಮತ್ತೊಂದು ವಿದ್ಯುತ್ ಸಾಮರ್ಥ್ಯದ ಒಂದು 1320 ಮೆಗಾವ್ಯಾಟ್ ಸಾಮರ್ಥ್ಯದ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟನ್ನು ಕೂಡ ನೆನಪಿಡಬೇಕು. ಓಕೆ, ಇನ್ನು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ, ಅಧ್ಯಕ್ಷರು ಮೊಹಮ್ಮದ್ ಶಹಬುದ್ದೀನ್ ಚುಪ್ಪು. ಇನ್ನು ನವೆಂಬರ್ 2023 Part 1 ಕೊನೆಯ ಪ್ರಶ್ನೆ, Question Number 15 ಏನಿದೆ? ಸುದ್ದಿಯಲ್ಲಿ ಕಂಡುಬಂದ ಬನ್ನಿ ಹಬ್ಬ ವಾರ್ಷಿಕ ಧಾರ್ಮಿಕ ಹಬ್ಬವನ್ನು ಯಾವ ರಾಜ್ಯದಲ್ಲಿ UTಯಲ್ಲಿ ಆಚರಿಸಲಾಗುತ್ತದೆ ಅಂದರೆ ಒಡಿಸ್ಸಾ, ಬಿಹಾರ, ಆಂಧ್ರ ಪ್ರದೇಶ, ಗುಜರಾತ್ ಅಂದರೆ ಆಂಧ್ರ ಪ್ರದೇಶದಲ್ಲಿ ಬನ್ನಿ ಹಬ್ಬ. ಇದ್ಯಾಕೆ ಸುದ್ದಿಯಲ್ಲಿ ಇದೆ ಅಂದರೆ ಇತ್ತೀಚೆಗೆ ಅಲ್ಲಿ ಇದೊಂಥರ ಹೆಂಗಂದರೆ ಕಟ್ಟಿಗೆಗಳನ್ನ ಹಿಡ್ಕೊಂಡು ಈ ದಸರಾ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಹೊಡಿತಕ್ಕಂಥ ಹಬ್ಬ ಆಗುತ್ತೆ. ನೋಡಿ ಹೆಂಗಿದೆ, ಅಲ್ಲಿ ಮಲ್ಲೇಶ್ವರ ಸ್ವಾಮಿ ಪಾರ್ವತಿದೇವಿಯು ಮಣಿ ಮತ್ತು ಮಲ್ಲಾಸುರನ ಮೇಲೆ ವಿಜಯ ಸಾಧಿಸಿದ ನಿಮಿತ್ತ ವಿಜಯದಶಮಿಯ ರಾತ್ರಿಯ ಸಂದರ್ಭದಲ್ಲಿ ಬನ್ನಿ ಹಬ್ಬವನ್ನು ಆಚರಿಸುತ್ತೆ. ಸ್ಟಿಕ್ಗಳನ್ನ ಹಿಡ್ಕೊಂಡು ಒಬ್ಬರಿಗೊಬ್ಬರು ಹೊಡೆದಾಡ್ತಾರೆ ಅಂತ ಅಂಥ ಒಂದು ಹಬ್ಬ. ಸೊ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿ ಆಡ್ತಾರೆ. ಸೊ ಹಾಗಾಗಿ ಅದು ಸುದ್ದಿಲಿದೆ ಬನ್ನಿ ಹಬ್ಬ. ಅಲ್ಲಿ ಇತ್ತೀಚೆಗೆ ಆ ಸಂದರ್ಭದಲ್ಲಿ ಒಂದಿಬ್ಬರು 3 ಸತ್ತಿದ್ರಂತೆ, ಹಾಗಾಗಿ ಭಾಳ ಸುದ್ದಿಲಿದೆ ಬನ್ನಿ ಫೆಸ್ಟಿವಲ್ನ ನೆನ್ಪಿಡಬೇಕು. ಇನ್ನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಜಗನ್ಮೋಹನ್ ರೆಡ್ಡಿ, ಅಬ್ದುಲ್ ನಜೀರ್ ಸಾಬ್ರು 24ನೇ ರಾಜ್ಯಪಾಲರು. ಇಷ್ಟು ಮಾಹಿತಿ ಆಗಿತ್ತು. ಹೇಗನ್ನಿಸ್ತು ನವೆಂಬರ್ 2023 Part 1 ಅಂತ. ಸೊ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ಗೆ ಜಾಯ್ನ್ ಆದರೆ ಎಲ್ಲ ವಿಡಿಯೋಗಳು ಲಭ್ಯವಿದ್ದಾವೆ ಅಂತ ಹೇಳ್ತಾ, ಸೊ ನಿಮ್ಮ ಅಭಿಪ್ರಾಯಗಳಿಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ.